हेलो फ्रेंड्स, सो प्रस्तुत वर्षद असिस्टेंट प्रोफेसर नेर नेमकाति परीक्षा बरियोदक्के सिद्ध आगतिरतक्कंत एल्ला आस्पिरेंट्स गे नन्न अभिनंदनेगळु। याकेंद्रे निमगे इदोंदु गोल्डन अपॉर्चुनिटी, सो इंत ओंदु असिस्टेंट प्रोफेसर हुद्देगे प्यूर् मेरिट बेस मेले एग्जाम थ्रू नीवेल्ल नेमकाति होतक्कंत अवकाशवन्न पडितिदिरा। खंडित ई अवकाशवन्न 100क्के 100 बळसिकोंडु यशस्वियागि अन्नोदे नन्न हारैके। सो ई ओंदु परीक्षा तयारियल्लि ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ ಅನ್ನು ಅಥವಾ ಸ್ಟಡಿ ಟಿಪ್ಸ್ ಅನ್ನು ತೆಗೆದುಕೊಂಡು ಬರ್ತಕ್ಕಂತ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ। ಸೋ ತಮಗೆ ಈಗಾಗಲೇ ಸೋ ಏನು ಕೆಎ ವೆಬ್ಸೈಟ್ ನಲ್ಲಿ ಪ್ರಕಟ ಆಗಿದೆ, ಸೋ ಅರ್ಜಿಗಳನ್ನು ಆನ್ಲೈನ್ ಅಲ್ಲಿ ಸಲ್ಲಿಸಬಹುದು। ಇದೇ ತಿಂಗಳು ಅಂದ್ರೆ ಅಕ್ಟೋಬರ್ 7 ರಿಂದ ನವೆಂಬರ್ 6ನೇ ತಾರೀಕಿನವರೆಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಒದಗಿಸಲಾಗಿದೆ। ಮತ್ತೆ ಸಿಲೆಬಸ್ ಅನ್ನು ಕೂಡ ಆಯಾ ವಿಷಯಗಳ ಸಿಲೆಬಸ್ ಅನ್ನು ಕೂಡ ವೆಬ್ಸೈಟ್ ನಲ್ಲಿ ಆಲ್ರೆಡಿ ಬಿಡಲಾಗಿದೆ। ಸೋ ಖಂಡಿತ ಜೊತೆಗೆ ಇನ್ನೊಂದು ಮುಖ್ಯ ಘೋಷಣೆ ಅಂದ್ರೆ ಈ ಪರೀಕ್ಷೆಗಳನ್ನ ಡಿಸೆಂಬರ್ 3 ಅಥವಾ 4ನೇ ವಾರದಲ್ಲಿ ನಡೆಸಲಾಗುತ್ತೆ ಅನ್ನೋ ಒಂದು ನೋಟಿಫಿಕೇಶನ್ ಕೂಡ ಬಿಡಲಾಗಿದೆ। ಸೋ ಇಂತ ಸಂದರ್ಭದಲ್ಲಿ ಸೋ ನಾವು ನೀವೆಲ್ಲ ಒಂದು ಆತಂಕಕ್ಕೆ ಒಳಗಾಗಿದ್ದೀರಾ। ಸೋ ಇಷ್ಟು ಕಡಿಮೆ ಸಮಯ ನಮಗೆ, ಸೋ ಈ ಒಂದು ಸಮಯದಲ್ಲಿ ಪರೀಕ್ಷೆಗೆ ಹೇಗೆ ತಯಾರಾಗೋದು, ಏನು ಮಾಡೋದು, ಯಾವ ರೀತಿ ಮಾಡೋದು, ಯಾವ ರೀತಿ ಒಂದು ಅಧ್ಯಯನವನ್ನ ಮಾಡೋದು ಅನ್ನೋ ಒಂದು ಆತಂಕದಲ್ಲಿ ತಾವೆಲ್ಲ ಸಡನ್ ಆಗಿ ಇರಬಹುದು ಅಂತ ನಾನು ಅನ್ಕೊಳ್ತೇನೆ। ಸೋ ಈ ಎಲ್ಲ ಆತಂಕಗಳನ್ನ ಮೀರಿ ಬಂದು ನಾವು ಕೆಲವು ಸ್ಮಾರ್ಟ್ ಮೆಥಡ್ ಗಳ ಮೂಲಕ ಅವಧಿ ಕಡಿಮೆಯಾದರೂ ಸಹ ಆ ಕಡಿಮೆ ಅವಧಿಯಲ್ಲಿ ನಾವು ಏನು ಒನ್ ಆಫ್ ದಿ ಅಚೀವರ್, ಸೋ ಏನು ನೇಮಕಾತಿ ಪಟ್ಟಿಯಲ್ಲಿ ನಮ್ಮ ಹೆಸರು ಕೂಡ ಬರಬೇಕು ಅಂದ್ರೆ ನಾವು ಯಾವ ರೀತಿಯ ಏನು ಪರೀಕ್ಷಾ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಮಗೆ ಹೇಳ್ಕೊಡ್ತೇನೆ। ಸೊ ಮೊದಲನೇದಾಗಿ ಸೋ ನೆಗೆಟಿವ್ ಥಿಂಕಿಂಗ್ ಅನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ। ಸೊ ಬರೀ ಡಿಸೆಂಬರ್ ಕೆಲವೇ ದಿನ ಇದೆ, ಈ ಕೆಲವೇ ದಿನ ಡಿಸೆಂಬರ್ ನಲ್ಲಿ ಪರೀಕ್ಷೆ ಎಲ್ರಿಗೂ ಇದೆ, ನಿಮ್ಗೊಬ್ರಿಗೆ ಅಲ್ಲ, ಯಾರಿಗೂ ಒಬ್ರಿಗೆ ಅಲ್ಲ, ಎಲ್ರಿಗೂ ಅಂದ್ರೆ ಎಲ್ರಿಗೂ ಕೂಡ ಪರೀಕ್ಷೆಗೆ ತಯಾರಾಗೋಕೆ ಅಷ್ಟೇ ಸಮಯವನ್ನು ಕೊಡಲಾಗಿದೆ। ಕೊಟ್ಟಷ್ಟು ಸಮಯದಲ್ಲೇನೆ ನಾನು ಪರೀಕ್ಷೆಗೆ ನನ್ನನ್ನ ತಯಾರು ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ಆ ದಾರಿಯ ಕಡೆಗೆ ನೀವು ನೋಡ್ಬೇಕೇ ಹೊರತಾಗಿ ನನ್ಗೆ ಕಡಿಮೆ ಟೈಮ್ ಇದೆ ಅಂತ ಕುತ್ಕೊಳ್ಳೋದಲ್ಲ। ಸೊ ನೀವು ಏನಿದ್ರು ನಿಮ್ಮ ಯೋಚನೆಗಳು ಏನಾಗಿರ್ಲಿ ಅಂದ್ರೆ ಪಾಸಿಟಿವ್ ಥಿಂಕ್। ಸೊ ಮತ್ತೆ ನೀವೆಲ್ಲ ಈ ಪೋಸ್ಟ್ ಅಲಾಟ್ಮೆಂಟ್ ಗಳನ್ನೆಲ್ಲ ನೋಡಿದೀರಿ ಅಂದ್ರೆ ಎಷ್ಟೆಷ್ಟು ಹುದ್ದೆಗಳು, ಯಾವ ಯಾರು ಯಾರ್ಯಾರಿಗೆ ಮಿಸ್ಲಾಗಿದ್ದಾವೆ, ಎಸ್ ಎಸ್ ಟಿ ಗಳಿಗೆ ಎಷ್ಟು, ಉಮೆನ್ಸ್ ಗೆ ಎಷ್ಟು, ಎಲ್ಲ ರಿಸರ್ವೇಷನ್ ಗಳನ್ನ ನೋಡಿದಾಗ ನಿಮ್ಗೆ ಬಹಳಷ್ಟು ಜನರಿಗೆ ಅಯ್ಯೋ ನನ್ನ ಕೆಟಗರಿಗೆ ಬರೀ ಒಂದಿದೆ, ಒಂದು ಪೋಸ್ಟ್ ಇದೆ, ನನ್ನ ಕೆಟಗರಿಗೆ ಬರೀ 2 ಪೋಸ್ಟ್ ಇದೆ, ಅಯ್ಯೋ ಜಿ ಎಂ ಇ ಒಂದು ಉಳಿದಿದೆ ಒಂದು। ಸೊ ಈ ತರಹದ ನೆಗೆಟಿವ್ ಅಂಶಗಳನ್ನ ಬಹಳಷ್ಟು ಜನ ಮಾತಾಡ್ತಿರೋದನ್ನ ನಾನು ಕೇಳಿದ್ದೀನಿ। ದಯವಿಟ್ಟು ಆ ಒಂದು ನೆಗೆಟಿವ್ ಅನಾಲಿಸಿಸ್ಗೆ ಹೋಗ್ಬೇಡಿ ಸ್ನೇಹಿತರೆ। ಸೊ ಒಂದು ಹುದ್ದೆ ಇದ್ರೆ ಸಾಕು ನನಗೆ, ನನ್ನ ಕಾಂಪಿಟೇಷನ್ ಆ ಒಂದು ಹುದ್ದೆಗೆ ಅನ್ನುವ ಒಂದು ಮೆಂಟಾಲಿಟಿಯನ್ನ ನೀವು ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಂಡ್ರೆ ನಿಮ್ಮ ಸಿದ್ಧತೆಯ ಸಾಮರ್ಥ್ಯ ಇನ್ನೂ ಹೆಚ್ಚಾಗತ್ತೆ। ಯಾಕಂದ್ರೆ ನೀವು ಬಹಳ ಪೋಸ್ಟ್ ಇದಾವೆ ನನಗೆ ಅನ್ಕೊಂಡು ತಯಾರಿ ಮಾಡೋದಕ್ಕೂ ನನಗೆ ಇರೋದು ಒಂದೇ ಪೋಸ್ಟ್, ಎರಡೇ ಪೋಸ್ಟ್, ಆ ಒಂದು ಪೋಸ್ಟ್ಗೋಸ್ಕರ ನನ್ನ ಪೈಪೋಟಿ ಅನ್ನೋ ಒಂದು ಮೈಂಡ್ ಸೆಟ್ ನೀವು ಇಟ್ಕೊಂಡಾಗ ಆಟೋಮೆಟಿಕಲಿ ನಿಮ್ಮ ಸಾಮರ್ಥ್ಯ ಏನಾಗುತ್ತೆ, ಪರೀಕ್ಷಾ ಸಿದ್ಧತಾ ಸಾಮರ್ಥ್ಯ ಹೆಚ್ಚಾಗತ್ತೆ। ಸೊ ಆ ರೀತಿಯಾದಂತ ಪಾಸಿಟಿವ್ ಆಟಿಟ್ಯೂಡ್ ನ ದಯವಿಟ್ಟು ನೀವು ಬೆಳೆಸ್ಕೊಳ್ಳಿ। ಬರೀ ಪಾಸಿಟಿವ್ ಅಟಿಟ್ಯೂಡ್ ಎಸ್ ಆಗತ್ತೆ ಆಗತ್ತೆ ಅನ್ಕೊಂಡು ಕುತ್ಕೊಂಡ್ರಲ್ಲ, ಅದಕ್ಕೆ ಸಿಸ್ಟಮೆಟಿಕ್ ಆಗಿ ನೀವು ಒಂದು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದೊಂದೇ ಏನು ಆ ಪ್ಲಾನ್ ಗಳನ್ನ ನಾನು ಹೇಳ್ತೇನೆ. ಮೊದಲನೇದೇನು ಅಂದ್ರೆ ಸ್ವಾಟ್ ಅನಾಲಿಸಿಸ್ ಮಾಡ್ಕೊಳ್ಬೇಕು ನಿಮಗೆ ಏನು, ಹಾಗಂದ್ರೆ ನಿಮ್ಮ ಸ್ಟ್ರೆಂತ್ ಗಳು ಏನು. ಸೊ ಪ್ರತಿಯೊಬ್ಬರಲ್ಲಿ ಕೆಲವು ಸ್ಟ್ರೆಂತ್ ಗಳು ಇರ್ತವೆ. ಸೊ ಏನು ಎಸ್, ನಾನು ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಕುತ್ಕೊಂಡು ಓದೋ ಸಾಮರ್ಥ್ಯವನ್ನ ಪಡೆದಿದ್ದೇನೆ, ನಾನು 5 ರಿಂದ 6 ಗಂಟೆ ಆರಾಮಾಗಿ ಕುತ್ಕೊಂಡು ಓದ್ತೇನೆ ಅನ್ನೋದಿದೆ, ದಟ್ ಇಸ್ ಯುವರ್ ಬಿಗ್ ಸ್ಟ್ರೆಂತ್. ಕೆಲವ್ರಿಗೆ ಇಷ್ಟು ಅಂತಿರುತ್ತೆ, ಇನ್ ಕೆಲವ್ರಿಗೆ ಎಸ್ ನನಗೆ ಸಾಕಷ್ಟು ಟೈಮ್ ಇದೆ, ಯಾಕಂದ್ರೆ ನಾನು ಈಗ ತಾನೇ ಪಿ ಜಿ ಮುಗಿಸಿ ಸ್ಲೆಟ್ಟು ಅಥವಾ ನೆಟ್ಟು ಪಾಸ್ ಹಾಕೊಂಡು ಎಲಿಜಿಬಲ್ ಆಗಿದ್ದೀನಿ ಈ ಪರೀಕ್ಷೆಗೆ, ನನಗೆ ಸಾಕಷ್ಟು ಟೈಮ್ ಇದೆ, ನಾನು ಯಾವುದೇ ಜಾಬ್ ಅಲ್ಲಿ ಇಲ್ಲ. ದಟ್ ಈಸ್ ಯುವರ್ ಗ್ರೇಟ್ ಸ್ಟ್ರೆಂತ್, ಜಾಸ್ತಿ ಟೈಮ್ ಇದೆ ನಿಮ್ಮ ಹತ್ರ. ಇನ್ನು ಕೆಲವರಿಗೆ ಏನು ಇಂಗ್ಲಿಷ್ ಬುಕ್ಸ್ ನ ರೆಫರ್ ಮಾಡುವ ಸಾಮರ್ಥ್ಯ ಇದೆ, ಎಸ್ ಐ ಕ್ಯಾನ್ ರೀಡ್ ಇಂಗ್ಲಿಷ್ ಬುಕ್ಸ್, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಯಾವುದೇ ಸಬ್ಜೆಕ್ಟ್ಗಳು ಇಂಗ್ಲಿಷ್ ನಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಸಿಗ್ತವೆ, ಬಟ್ ಕನ್ನಡದಲ್ಲಿ ಅಷ್ಟು ಗುಣಮಟ್ಟದ ಸಾಕಷ್ಟು ಸಂಖ್ಯೆಯ ಮೆಟೀರಿಯಲ್ಸ್ ಸಿಗ್ಲಿಕ್ಕಿಲ್ಲ, ಸಿಗ್ತಾವೆ ಬಟ್ ಪ್ರಮಾಣ ಕಡಿಮೆ. ಸೊ ಇಂಗ್ಲಿಷ್ ಬುಕ್ಸ್ ರೆಫರ್ ಮಾಡುವ ಸಾಮರ್ಥ್ಯ ನಿಮ್ಗಿದ್ರೆ ದಟ್ ಈಸ್ ಯುವರ್ ಬಿಗ್ ಸ್ಟ್ರೆಂತ್. ಸೊ ಈ ರೀತಿ ನಿಮ್ಗೆ ಏನೇನು, ಆಮೇಲೆ ಕೆಲವ್ರಿಗೆ ಹೆಂಗೆ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ನ ಫೇಸ್ ಮಾಡುವ ಸಾಮರ್ಥ್ಯ ತುಂಬಾ ಇರತ್ತೆ,
ನನಗೆ ಡಿಸ್ಕ್ರಿಪ್ಟಿವ್ ಆದ್ರೆ ಕಷ್ಟ ಆಗುತ್ತೆ. ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನಾನು ಎಕ್ಸಾಕ್ಟ್ಲಿ ಗುರುತಿಸಬಲ್ಲೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಇದರಲ್ಲಿ 1/4 ಅಂಕವನ್ನ ನೆಗೆಟಿವ್ ಅಂಕವನ್ನ ಇಡಲಾಗಿದೆ. ಖಂಡಿತವಾಗಿ ಸುಮ್ಮನೆ ಯಾವುದಕ್ಕೂ ಒಂದು ಟಿಕ್ ಮಾಡಿ ಬರೋದು ಅನ್ನೋದನ್ನ ಬಿಟ್ಬಿಡ್ಬೇಕು. ಸೊ ಪರ್ಫೆಕ್ಟ್ ಆಗಿ ನೀವು ರೈಟ್ ಆನ್ಸರ್ನ ಗುರುತಿಸುವ ಸಾಮರ್ಥ್ಯವನ್ನ ಪಡೆದಿರಬೇಕು. ಸೊ ಒಂದು ವೇಳೆ ಎಕ್ಸಾಕ್ಟ್ ರೈಟ್ ಆನ್ಸರ್ ನ ಗುರುತಿಸೋಕೆ ಆಗಲಿಲ್ಲ ಅಂದ್ರೆ 4 ಆಯ್ಕೆಗಳಲ್ಲಿ ಸರಿ ಅಲ್ಲದ 3 ಆಯ್ಕೆಗಳು ಯಾವುವು ಅಂತ ಗುರುತಿಸುವ ನಿಖರ ಸಾಮರ್ಥ್ಯವನ್ನಾದರೂ ನೀವು ಹೊಂದಿರಬೇಕು. ಕೆಲವರಿಗೆ ಅಷ್ಟು ಅಂತ ಸಾಮರ್ಥ್ಯ ಇರುತ್ತೆ, ಅಂತ ಟೆಕ್ನಿಕ್ಸ್ ಗಳನ್ನು ಅವರು ಬಳಸ್ತಿರ್ತಾರೆ, ಆ ಒಂದು ಚಾಣಾಕ್ಷತೆ ಇರುತ್ತೆ, ಆ ಒಂದು ಚಾಣಾಕ್ಷತೆನೂ ಕೂಡ ನಿಮ್ಮಷ್ಟು. ಸೊ ಈ ರೀತಿ ಈ ಸಿಲೆಬಸ್ ಈ ಎಕ್ಸಾಮ್ ಪ್ಯಾಟರ್ನ್ ರಿಲೇಟೆಡ್ ಆಗಿ ನಿಮ್ಗೆ ಏನೇನು ಸ್ಟ್ರೆಂತ್ ಇದಾವೆ ಅವುಗಳನ್ನೆಲ್ಲ ಒಂದ್ಸರಿ ನೆನಪಿಸ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮ್ಗೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗತ್ತೆ. ದೆನ್ ವೀಕ್ನೆಸಸ್, ಖಂಡಿತ. ಸೊ ಯಾವ ವ್ಯಕ್ತಿಯಲ್ಲೂ ಕೂಡ 100ಕ್ಕೆ 100 ಯಾರು ಪರಿಪೂರ್ಣ ಅಲ್ಲ. ಕೆಲವು ವೀಕ್ನೆಸ್ಗಳು ಒಂದಿಲ್ಲ ಒಂದ್ ವೀಕ್ನೆಸ್ಗಳು ಇದ್ದೇ ಇರ್ತವೆ. ಕೆಲವರಿಗೆ ಏನ್ ವೀಕ್ನೆಸ್ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ಕುತ್ಕೊಂಡು ಓದಕ್ಕಾಗೋದಿಲ್ಲ. ಸೊ ಸತತವಾಗಿ ಕುತ್ಕೊಂಡು ಓದ್ ಸುಮ್ಮನೆ ನಾ ಕುತ್ಕೊಂಡ್ರು ಕೂಡ ನನಗೆ ಫ್ರೂಟ್ಫುಲ್ ಆಗಿ ಅಂದ್ರೆ ಓದಿದ್ದು ತಲೆ ಹತ್ತಲ್ಲ ಅಂತ ಏನ್ ಕರಿತೀವಲ್ಲ ಅದಾಗಲ್ಲ. ಸೊ ಅಂಥವರು ಆ ವೀಕ್ನೆಸ್ ನಿಂದ ಹೊರಗೆ ಬರೋದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಇಲ್ಲಿಕಂದ್ರೆ ನಾವು ಓದ್ಲೇಬೇಕು. ನಾನು ಕಂಟಿನ್ಯೂಸ್ ಕುತ್ಕೊಂಡು ಓದಕ್ ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಸೊ ಕಂಟಿನ್ಯೂಸ್ ಓದಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು? 1 ಗಂಟೆ ಓದಕ್ಕಾಗತ್ತೆ. ಎಸ್, 1 ಗಂಟೆ ನೀವು ನಿಮ್ಮ ಸಿಲೆಬಸ್ ರಿಲೇಟೆಡ್ ಟೆಕ್ಸ್ಟ್ ಅನ್ನ ಓದಿ. ನೆಕ್ಸ್ಟ್ 1 ಗಂಟೆ, ಈಗ ಸಾಕಷ್ಟು ನಮ್ಗೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇದಾವೆ. ಅಂದ್ರೆ ಈಗ ನಿಮ್ಮ ಸಿಲೆಬಸ್ ಮೇಲೆ ರೆಡಿ ಮಾಡಿದಂತಹ ಕೆಲವು ಟ್ಯೂಟೋರಿಯಲ್ ಕ್ಲಾಸಸ್ ಇರಬಹುದು, ಅಥವಾ ಯೂಟ್ಯೂಬ್ ಚಾನಲ್ ಇರಲಿ ಕ್ಲಾಸಸ್ ಇರಬಹುದು. ಸೊ ಅವುಗಳನ್ನ ಉತ್ತಮವಾದದ್ದನ್ನು ಹುಡುಕಿಟ್ಕೊಂಡು ಸೊ ವಿಡಿಯೋ ನೋಡಿ 1 ಗಂಟೆ. 1 ಗಂಟೆ ನ್ಯೂಸ್ ಪೇಪರ್ ಓದಿ, ಮತ್ತೆ ನಿಮ್ಮ ಟೆಕ್ಸ್ಟ್ಗೆ ಬನ್ನಿ. ಸೊ ಈ ರೀತಿ ಆಲ್ಟರ್ನೇಟಿವ್ ಏನಾದರೂ ಮಾಡ್ಕೊಂಡು ಮಾಡ್ಕೊಂಡು ನಾವು ಒಂದು ಕಡೆ ಕೂತ್ಕೊಂಡು ಒಟ್ಟಿನಲ್ಲಿ ನಿಮ್ಮ ಅದು ಯಾವುದೇ ಮೆಥಡ್ ಇರ್ಬೋದು, ನಿಮ್ಮ ಸಿಲೆಬಸ್ನ್ನೇ ಟಾರ್ಗೆಟ್ ಆಗಿ ಇಟ್ಟುಕೊಂಡಂತಹ ಒಂದು ಮೆಥಡ್ಗಳನ್ನು ಬಳಸಿ ನಿಮ್ಮ ಮನಸ್ಸನ್ನು ಕೂಡ ಕೇಂದ್ರೀಕರಿಸಿ ಎಲ್ಲ ಸಮಯ ನಿಮ್ಮ ಸಿಲೆಬಸ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಬಳಸ್ತಕ್ಕಂತಹ ಒಂದು ಪ್ಲ್ಯಾನ್ ಅನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ವೀಕ್ನೆಸ್ನಿಂದ ಹೊರಗೆ ಬಂದು. ಇನ್ನು ಕೆಲವರಿಗೆ ಏನಪ್ಪ ವೀಕ್ನೆಸ್ ಅಂದ್ರೆ ನಂಗೆ ಟೈಮ್ ಸಿಗಲ್ಲ, ನಾನು ಆಲ್ರೆಡಿ ಒಂದು ಜಾಬ್ ಅಲ್ಲಿ ಇದ್ದೀನಿ, ಜಾಬ್ ಮಾಡ್ತಾ ಮಾಡ್ತಾ ಓದ್ಬೇಕು, ತುಂಬಾ ಜನ ಹೇಳ್ತಿರ್ತಾರೆ. ಎಸ್, ಇರ್ಲಿ, ನೀವು ಜಾಬ್ ಅಲ್ಲಿ ಯಾವುದೇ ಅದು ಪಾರ್ಟ್ ಟೈಮ್ ಜಾಬ್ ಆಗಿರ್ಲಿ ಫುಲ್ ಟೈಮ್ ಜಾಬ್ ಆಗಿರ್ಲಿ, ಇಲ್ಲಿ ನೀವು ನಿಮ್ಮ ಟೈಮ್ ಮಾಡ್ಕೊಳ್ಳೇಬೇಕು ಓದೋದಕ್ಕೆ. ದಯವಿಟ್ಟು, ತುಂಬಾ ಕನ್ಸರ್ನ್ ಇಂದ ಹೇಳ್ತಿದ್ದೀನಿ ನಾನು, ನೀವು 2 ತಿಂಗಳಾದ್ರೂ ಮಿನಿಮಮ್ ಇದಕ್ಕೆ ಸಮಯವನ್ನ ಸಂಪೂರ್ಣ ಇದಕ್ಕೆ ಅಂತ ಹೇಳಿ ಮೀಸಲಾಗಿಡ್ಬೇಕಾಗತ್ತೆ. ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಇದ್ರೆ ಸೊ ಅಲ್ಲಿ ರಜೆ ಕೇಳಿ ಸಿಗ್ಲಿಲ್ಲ ಅಂದ್ರೆ ಬಿಟ್ಟರು ತೊಂದರೆ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಇಷ್ಟು ಉತ್ತಮವಾದಂತಹ ಹುದ್ದೆಗೆ ನೀವು ತಯಾರಾಗ್ತಿದ್ದೀರಾ ಅಂದ್ರೆ ಅದಕ್ಕೆ 100ಕ್ಕೆ 100 ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ತೊಂದರೆ ಇಲ್ಲ, ಸಂಪೂರ್ಣವಾಗಿ ಬಿಟ್ಟು ನೀವು ಅಥವಾ ರಜೆ ಹಾಕಿ ನೀವು ಇದಕ್ಕೆ ಸಮಯವನ್ನ ಮೀಸಲಿಡಿ, ಸಮಯವನ್ನು ತೆಗೆದುಕೊಳ್ಳೇಬೇಕು. ಇನ್ನು ಪರ್ಮನೆಂಟ್ ಅಥವಾ ಫುಲ್ ಟೈಮ್ ಜಾಬ್ ಅಲ್ಲಿ ಇದ್ರು ಕೂಡ ತೊಂದರೆ ಇಲ್ಲ, ಲಾಂಗ್ ಲೀವ್ ಹಾಕಿ, ಇಎಲ್ಗಳು ಇರ್ತವೆ, ಇಎಲ್ ಇರಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಲಾಸ್ ಆಫ್ ಲೀವ್ ಹಾಕಿ ಏನ್ ಮಾಡ್ಕೊಳ್ತಿರೋ ತಯಾರಿ ಗೊತ್ತಿಲ್ಲ. ನೀವು ಒಟ್ಟಿನಲ್ಲಿ ರಜೆಯನ್ನ ತೆಗೆದುಕೊಂಡು 2 ತಿಂಗಳು ಮಿನಿಮಮ್ 2 ತಿಂಗಳು, ಸೊ ಇವಾಗಿನಿಂದ 2 ತಿಂಗಳ ಸಮಯವನ್ನ ಸಂಪೂರ್ಣವಾಗಿ ಮೀಸಲಿಟ್ಟು ನಿಮ್ಮ ಸಿಲೆಬಸ್ ಅನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ಅಷ್ಟು ಆಳವಾಗಿ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ದೆನ್ ಅಪಾರ್ಚುನಿಟೀಸ್, ಸೊ ಖಂಡಿತ ನಮ್ಗೆ ಸಾಕಷ್ಟು ಅವಕಾಶಗಳಿದಾವೆ. ಏನು ಅಂದ್ರೆ ನಿಮ್ಗೀಗ ಎಷ್ಟೊಂದು ನೋಡಿ, ಎಲ್ಲ ಮಾಹಿತಿ ಕ್ರಾಂತಿ ಯುಗದಲ್ಲಿದ್ದೀವಿ ನಾವು, ಸಿಕ್ಕಾಪಟ್ಟೆ ಮಾಹಿತಿ ಸಿಗತ್ತೆ. ನಿಮ್ ಸಿಲೆಬಸ್ ರಿಲೇಟೆಡ್ ಆಗಿ ಹುಡುಕೋಕೆ ಹೋದಾಗ ಸಾಕಷ್ಟು ಆನ್ಲೈನ್ ಸೋರ್ಸ್ ಬುಕ್ಸ್ ಸಿಗ್ತವೆ, ಆನ್ಲೈನ್ ನೋಟ್ಸ್ ಸಿಗ್ತವೆ, ಟ್ಯುಟೋರಿಯಲ್ ಕ್ಲಾಸಸ್ ಸಿಗ್ತವೆ. ಸೊ ಎಲ್ಲ ಅವಕಾಶಗಳನ್ನ ಬಳಸಿಕೊಂಡು ನಿಮ್ಮ ಒಂದು ಪರೀಕ್ಷೆಗೆ ಯಾವ ರೀತಿ ತಯಾರಿ ಆಗ್ಬೇಕು, ಟೆಕ್ನಿಕ್ಗಳನ್ನ ಈಗೇನ್ ನಾನು ಹೇಳ್ತಿದ್ದೀನಿ ಇಂಥ ಟೆಕ್ನಿಕ್ಗಳನ್ನ ಸೇರಿಸ್ಕೊಂಡು ಸೊ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಳುವಂತ ಅವಕಾಶ ನಿಮ್ಗೆ ಸಾಕಷ್ಟು ಇದೆ. ಜೊತೆಗೆ ಥ್ರೆಟ್ಗಳು ಇರ್ತವೆ. ಹಾಗೆ ಥ್ರೆಟ್ ಏನು ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ನನಗೆ ಒಂದೇ ಪೋಸ್ಟ್ ಇದೆ, ಸೊ ಇವೆಲ್ಲ ನಿಮ್ ಥ್ರೆಟ್ಗಳು. ಬಟ್ ಥ್ರೆಟ್ಗಳಿಂದ ಹೊರಗೆ ಬರೋದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಏನಿದಾವೆ ಅನ್ನೋದನ್ನ ಹುಡುಕಿ 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 ನೀವು ನಿಮ್ಗೇನು ಕಾಂಪಿಟೇಷನ್ ಜಾಸ್ತಿ ಇದೆ ಅನ್ನೋ ಏನ್ ಥ್ರೆಟ್ ಇದೆಯಲ್ಲ, ಆ ಕಾಂಪಿಟೇಷನ್ ಅನ್ನ ಮೀರಿ ಇಷ್ಟು ಜನ ಕಾಂಪೀಟ್ ಮಾಡ್ತಿದಾರ, ಇಷ್ಟು ಜನ ಅರ್ಜಿ ಹಾಕಿದ್ದಾರೆ, ಬಟ್ ಎಲ್ರು ಕಾಂಪೀಟ್ ಮಾಡ್ತಿದಾರ? ಎಸ್, ಮಾಡ್ತಿದ್ರೆ ಅವ್ರಿಗಿಂತ ಒಂದು ಒಂದು ಎಳೆ ಜಾಸ್ತಿನೇ ನಾನು ಕಾಂಪೀಟ್ ಮಾಡ್ತೇನೆ, ನಾನು ಅಷ್ಟರ ಮಟ್ಟಿಗೆ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತೇನೆ, ಅದಕ್ಕೆ ಏನೇನು ಅವಕಾಶಗಳು ಅದೆಲ್ಲವನ್ನು ನಾನು ಹುಡುಕಿ ನನ್ನವುಗಳನ್ನ ಮಾಡ್ಕೊಳ್ತೇನೆ, ಅವುಗಳನ್ನ ಅವಕಾಶಗಳನ್ನ ಅನ್ನೋ ಒಂದು ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಳ್ಬೇಕು. ಸೊ ವೀಕ್ನೆಸ್ ಅನ್ನ ಸ್ಟ್ರೆಂತ್ ನಿಂದ, ಥ್ರೆಟ್ ಅನ್ನ ಅಪಾರ್ಚುನಿಟಿಯಿಂದ ಗೆದ್ರೆ ನೀವು ಈ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಸ್ಕೋರ್ ಅನ್ನ ಮಾಡಬಹುದು.
then goal. Yes, so goal already goal ಇಟ್ಕೊಂಡಿದೀವಿ ಮತ್ತೆ ನೀವು ಇವರು ಗೋಲ್ ಬಗ್ಗೆ ಹೇಳ್ತಾರೆ ಅಂದ್ರೆ ಖಂಡಿತ ನಾನು ಈ 3 ತಿಂಗಳು ನಿಮ್ಮ ಸಂಪೂರ್ಣ ಗೋಲ್ ಏನಾಗಿರಬೇಕು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಅಂದ್ರೆ ಬಹಳಷ್ಟು ಜನ ಇದು ಏನೋ ಒಂದು ಪೋಸ್ಟ್ ಇದೆಯಪ್ಪ ಅಪ್ಲೈ ಮಾಡಿದೀನಿ ಇದು ಸಿಗಲಿಲ್ಲ ಅಂದ್ರೆ ಅದಕ್ಕೆ ಹೋಗ್ತೀನಿ ಅದು ಸಿಗಲಿಲ್ಲ ಅಂದ್ರೆ ಈಗಲೇ ಯಾವು ಕೂಡ ಮೂರು ದಾರಿಯನ್ನು ಈಗಲೇ ದಯವಿಟ್ಟು ಮಾಡಿಕೊಳ್ಳಬೇಡಿ ಸೋ ಈಗ ನನ್ನ ಗುರಿ 3 ತಿಂಗಳು ಈ ಎಕ್ಸಾಮ್ ಮುಗಿಯುವ ತನಕ ನಾನು ಅಸಿಸ್ಟೆಂಟ್ ಪ್ರೊಫೆಸರೇ ಆಗಬೇಕು ಅನ್ನೋ ಗುರಿ ನಿಮಗೆ ಸೋ ಈಗ ನೋಡಿ ಏನೋ ವೆಹಿಕಲ್ ತಗೊಂಡು ಮಾರ್ಕೆಟ್ ಗೆ ಹೋಗ್ತಿರ್ತೀವಿ ಮಾರ್ಕೆಟ್ ನಲ್ಲಿ 2-3 ಸ್ಥಳಗಳಿಗೆ ಹೋಗೋದಿದ್ರೂ ಸಹ ಮೊದಲು ನಾವು ಏನು ಫಿಕ್ಸ್ ಮಾಡ್ಕೊಳ್ತೀವಿ ಮೊದಲು ಎಲ್ಲಿಗೆ ಹೋಗಬೇಕು ಅಲ್ಲಿ ನಾವು ಗುರಿ ಇಟ್ಕೊಳ್ತೀವಿ ಅಲ್ಲಿಗೆ ನಮ್ಮ ಗಾಡಿಗೆ ಏನು ಚಲನೆ ಕೊಡ್ತೀವಿ ಅವಾಗ ನಾವು ಆ ಜಾಗಕ್ಕೆ ತಲುಪಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಕೂಡ ಅಷ್ಟೇ 2-3 ದಾರಿಗಳನ್ನು ಒಟ್ಟಿಗೆ ನಿರ್ಮಿಸಿಕೊಳ್ಳದೆ ಸೋ ಈ 3 ತಿಂಗಳು ನನ್ನ ಟಾರ್ಗೆಟ್ ಏನು ಅಂದ್ರೆ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಅದಕ್ಕೆ ನೀವು ಸಂಪೂರ್ಣ ನಿಮ್ಮ ಶ್ರಮ ಮೀಸಲಿರಲಿ ಈ ಪರೀಕ್ಷೆ ಮುಗಿದ ಮೇಲೆ ಎಸ್ ಇನ್ನೊಂದು ಹುದ್ದೆಯನ್ನು ಹುಡುಕಿಕೊಂಡು ಅದಕ್ಕೆ ತಯಾರಿ ಪ್ರಕ್ರಿಯೆಯನ್ನ ಮಾಡೋದಾಗ್ಲಿ ಅಥವಾ ನೀವು ಇನ್ನೊಂದು ಜಾಬ್ಗೆ ಹೋಗೋದಾಗ್ಲಿ ಏನಾದರೂ ಮಾಡಿ ಅದು ನೆಕ್ಸ್ಟ್ ಗುರಿ ನಿಮ್ಮದು ನಿಮ್ಮ ಈಗ ಸದ್ಯದ ಗುರಿ ಏನಾಗಿರಬೇಕು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ದೆನ್ ವಿತೌಟ್ ಪ್ಲಾನ್ ದ ಗೋಲ್ ವಿತೌಟ್ ಪ್ಲಾನ್ ಇಸ್ ಎ ಡ್ರೀಮ್ ಅಂತ ಹೇಳ್ತಾರೆ ಸೊ ನಮಗೆ ಯೋಜನೆ ಇಲ್ಲದೆ ಹೋದ್ರೆ ನಮ್ಮ ಗುರಿ ಏನಾಗುತ್ತೆ ಕೇವಲ ಕನಸಾಗುತ್ತೆ ಹೊರತಾಗಿ ನನಸಾಗೋದಿಲ್ಲ ಸೊ ನನಸಾಗಬೇಕು ಅಂದ್ರೆ ನಾವು ಅತ್ಯಂತ ಉತ್ತಮವಾದಂತ ಯೋಜನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ನನಗೆ ಪ್ಲಾನಿಂಗ್ ಗೆ ಬಂದಾಗೆಲ್ಲ ಅಬ್ರಹಾಂ ಲಿಂಕನ್ ಅವರ ಒಂದು ಕೋಟೇಶನ್ ನೆನಪಾಗುತ್ತೆ ಸೊ ಅವರು ಏನ್ ಹೇಳ್ತಾರೆ ಅಂದ್ರೆ ಒಂದು ಮರವನ್ನ ಕತ್ತರಿಸೋದಕ್ಕೆ ನನಗೆ 6 ಗಂಟೆ ಸಮಯವನ್ನ ಏನಾದರೂ ಕೊಟ್ರೆ ಅದರಲ್ಲಿ 4 ಗಂಟೆ ಸಮಯವನ್ನ ನಾನು ನನ್ನ ಕೊಡಲಿ ಹರಿತ ಮಾಡೋದಕ್ಕೆ ಬಳಸ್ತೇನೆ ಅಂತ ಅಂದ್ರೆ ಇಲ್ಲಿ ಕೊಡಲಿ ಅನ್ನೋದು ಏನಿದೆಯಲ್ಲ ಅದು ಸಾಧನ ಅದು ಎಷ್ಟು ಹರಿತವಾಗಿರುತ್ತೋ ಅಷ್ಟು ಕಡಿಮೆ ಸಮಯದಲ್ಲಿ ನಾವು ಮರವನ್ನ ಕಡಿಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಕೊಡಲಿ ಹರಿತ ಮಾಡೋದೇನಿದೆಯಲ್ಲ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಪ್ಲಾನಿಂಗ್ ಸೊ ನಮ್ಮ ಪ್ಲಾನಿಂಗ್ ಹೇಗಿರಬೇಕು ಅಂದ್ರೆ ಸೊ 1/2 ಗಂಟೆ ಕೊಟ್ಟರು ಸಾಕು ನಾನು ಮರವನ್ನ ಕೊಚ್ಚಾಕ್ತೀನಿ ಅಂತ ಹೇಳಿ ಸೊ ಇಲ್ಲದೆ ಹೋದ್ರೆ ಒಂದ್ ವೇಳೆ ನಮ್ಮ ಕೊಡಲಿನೇ ಹರಿತ ಇಲ್ಲದೆ ಹೋದ್ರೆ ನಾವು 6 ಗಂಟೆ ಅಲ್ಲ 2-4 ದಿನ ತೆಗೆದುಕೊಂಡ್ರು ಕೂಡ ಮರವನ್ನ ಕತ್ತರಿಸೋಕೆ ಆಗೋದಿಲ್ಲ ಆ ಸಿದ್ಧತೆ ಪ್ಲಾನಿಂಗ್ ಏನಾಗಿರ್ಬೇಕು ಹಾಗಿರಬೇಕು ಅದಕ್ಕೋಸ್ಕರ ಸೊ ಇಲ್ಲಿ ನಿಮ್ಮ ಪ್ಲಾನಿಂಗ್ ಯಾವ್ದ ರಿಲೇಟೆಡ್ ಅಂದ್ರೆ ಹೌ ಟು ರೀಡ್ ಅಂಡ್ ವಾಟ್ ಟು ರೀಡ್ ಸೊ ಏನನ್ನ ಓದ್ಬೇಕು ಹೇಗ್ ಓದ್ಬೇಕು ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾನು ನಿಮ್ಗೆ ಕೆಲವು ಅಂಶಗಳನ್ನ ಹೇಳೋದಾದ್ರೆ ಸೊ ಮೊದಲು ಸಿಲೆಬಸ್ ಬಿಟ್ಟಿದ್ದಾರೆ ಸೊ ಸಿಲೆಬಸ್ ಅನ್ನ ತಗೊಂಡು ಅದನ್ನ ಒಂದು ವಾಟ್ಸಪ್ ಅಲ್ಲಿ ಅಥವಾ ನಿಮ್ ಮೇಲಲ್ಲಿ ಸೇವ್ ಮಾಡ್ಕೊಂಡು ನೀವು ಓದೋದಲ್ಲ ದಯವಿಟ್ಟು ಸಿಲೆಬಸ್ ಅನ್ನ ಒಂದು ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ ದಯವಿಟ್ಟು ನಿಮ್ಮ ಸಿಲೆಬಸ್ ನ ಸಾಫ್ಟ್ ಕಾಪಿ ಇಟ್ಕೊಳ್ಬೇಡಿ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ ಅದನ್ನ ಸೊ ಬರ್ಕೊಳ್ಳೋದ್ರಿಂದ ತುಂಬಾ ನಮ್ಗೆ ದೃಢೀಕರಣ ಆಗುತ್ತೆ ಸಿಲೆಬಸ್ ಏನೇನಿದಾವೆ ಪ್ರತಿಯೊಂದು ಸಣ್ಣ ಸಣ್ಣ ಕಾನ್ಸೆಪ್ಟ್ ಸಿಲೆಬಸ್ ನ ಡೀಟೇಲ್ ಕಾನ್ಸೆಪ್ಟ್ ಅನ್ನು ಕೂಡ ಯಾಕಂದ್ರೆ ಸಿಲೆಬಸ್ ನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಕಾನ್ಸೆಪ್ಟ್ ಮೇಲೂ ಕೂಡ 2-3 ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರ್ತವೆ ಯಾವುದೇ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸಿಲೆಬಸ್ ನ ಡೀಟೇಲ್ ಆಗಿ ಬರ್ಕೊಂಡು ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕೂಡ ನಾವು ಸೋರ್ಸ್ ಅನ್ನ ಸಂಗ್ರಹ ಮಾಡಬೇಕಾಗತ್ತೆ ಓಕೆ ಸಿಲೆಬಸ್ ನ ಸಂಗ್ರಹ ಮಾಡಿದ್ರೆ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರಿ ಓಕೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಸಿಲೆಬಸ್ ನಲ್ಲಿರೋ ಕಾನ್ಸೆಪ್ಟ್ ನ ಪುಸ್ತಕಗಳನ್ನ ಓದೋದಕ್ಕಿಂತ ಮುಂಚೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಡೀಪ್ ಆಗಿ ಸ್ಟಡಿ ಮಾಡಬೇಕು ಸೊ ನಿಮಗೆ ಹೇಳ್ಬಹುದು ನಿಮಗೆ ಲಾಸ್ಟ್ ಒಂದೇ ವರ್ಷದ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಪ್ರಶ್ನೆ ಪತ್ರಿಕೆ ಸಿಗತ್ತೆ ಯಾಕಂದ್ರೆ ಇದು ಸೆಕೆಂಡ್ ಟೈಮ್ ನಿಮ್ಗೆ ಈ ಪರೀಕ್ಷೆ ನಡೀತಾ ಇರೋದು ಬಟ್ ಇದೇ ಸಿಲೆಬಸ್ ಮೇಲೆ ನೆಟ್ ಮತ್ತು ಸ್ಲೆಟ್ ಸಿಲೆಬಸ್ ಗಳು ನಿಮ್ ನಿಮ್ಮ ಏನ್ ಸಬ್ಜೆಕ್ಟ್ ಅಲ್ಲಿ ಇದಾವ ಅದು ಹಿಸ್ಟ್ರಿ ಇರ್ಬೋದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಯಾವುದೇ ನಿಮ್ಮ ನಿಮ್ಮ ವಿಷಯಗಳಲ್ಲಿ ನೆಟ್ ಮತ್ತು ಸ್ಲೆಟ್ ಪರೀಕ್ಷೆಗಳಿಗೂ ಕೂಡ ಆಲ್ಮೋಸ್ಟ್ ಆಲ್ ಇದೇ ಸಿಲೆಬಸ್ ಇರುತ್ತೆ ಸೊ ಆ ಒಂದು ಕ್ವಶನ್ ಪೇಪರ್ ಗಳನ್ನ 10-20 ವರ್ಷದ ಕ್ವಶನ್ ಪೇಪರ್ ಗಳು ಕೂಡ ನಿಮ್ಗೆ ಸಿಗ್ತವೆ ಸೊ ಅವುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅವುಗಳನ್ನೊಂದ್ಸರಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸೊ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಯಾಕಂದ್ರೆ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಕೊಂಡಾಗ ಮಾತ್ರ ಏನ್ ಮಾಡ್ಬೋದು ನಾವು ವಿಷಯವನ್ನ ಚಂದ ಎಷ್ಟು ಆಳವಾಗಿ ಅಥವಾ ಎನಲಿಟಿಕ್ ಆಗಿ ಈ ವಿಷಯವನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಹೇಗೆ ಓದ್ಕೊಳ್ಬೇಕು ಸೊ ಈ ಕಾನ್ಸೆಪ್ಟ್ ನಲ್ಲಿ ಎಷ್ಟು ವಿಷಯನ ನಾನು ನನ್ನೊಳಗೆ ಅಡಗಿಸ್ಕೊಳ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮ್ಗೆ ಸಿಗತ್ತೆ ಅದಕ್ಕೋಸ್ಕರ ನಿಮ್ಗೆ ನೆಕ್ಸ್ಟ್ ನಾನು ಒಂದು ವಿಡಿಯೋನ ಸೊ ಏನು ಕ್ವಶನ್ ಪೇಪರ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅನ್ನೋದ್ರ ಮೇಲೇನೆ ಮಾಡ್ತೀನಿ ಅದ್ರ ಮೇಲಿಂದ ನೀವು ಓದುವ ಟೆಕ್ನಿಕ್ ಗಳನ್ನ ರೂಢಿಸ್ಕೊಳ್ಬಹುದು ಉದಾಹರಣೆಗೆ ಈ ಅಸರ್ಷನ್ ಅಂಡ್ ರೀಸನ್ ಅಂತ ಕೆಲವು
ಪ್ರಶ್ನೆಗಳನ್ನ ಕೇಳ್ತಾರೆ ಅದರ ಮೇಲೆ ಸೊ ಒಂದು ಯಾವುದೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ ಆ ಹೇಳಿಕೆ ಸರಿನಾ ಅಥವಾ ಕಾರಣ ಸರಿನಾ ಆ ಹೇಳಿಕೆಗೆ ಸರಿಯಾದ ಕಾರಣ ಅದೇನಾ ಈ ರೀತಿ ನಾಲ್ಕು ಆಪ್ಷನ್ಗಳನ್ನ ಕೊಡ್ತಾರೆ ನಿಮಗೆ ಆಪ್ಷನ್ಗಳನ್ನ ನೀವು ನೇರವಾಗಿ ಆಪ್ಷನ್ಗೆ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ ಸೊ ಬಟ್ ನೀವು ಕ್ಲಾರಿಫೈ ಆಗಬೇಕಾಗಿದ್ದು ಎಲ್ಲಿ ಅಂದ್ರೆ ಆ ಹೇಳಿಕೆ ಬಗ್ಗೆ ನಿಮಗೆ ಮಾಹಿತಿ ಸರಿಯಾಗಿ ಗೊತ್ತಿದೆನಾ ಆ ಹೇಳಿಕೆ ಸರಿ ಇದೆನಾ ಅಥವಾ ತಪ್ಪಿದೆನಾ ಆ ಎರಡು ಡಿಸಿಷನ್ ನೀವು ಅಲ್ಲಿ ಮಾಡಬೇಕಾಗುತ್ತೆ ಸೊ ಅದಕ್ಕೆ ರಿಲೇಟೆಡ್ ಆಗಿ ಹಾಗೆ ಕಾರಣ ಸೊ ಹೇಳಿಕೆ ಅರ್ಥ ಆದ್ರೆ ಖಂಡಿತ ಕಾರಣ ಕೂಡ ನಿಮಗೆ ಅರ್ಥ ಆಗುತ್ತೆ ಸೊ ಇದನ್ನ ಉದಾಹರಣೆ ಸಮೇತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ ತೋರಿಸ್ತೀನಿ ಸೊ ಈ ರೀತಿ ಆಮೇಲೆ ಇನ್ನು ಕೆಲವು ಇರ್ತವೆ ಕ್ರೋನೊಲಾಜಿಕಲ್ ಆರ್ಡರ್ ಆಗಿ ಈಗ ಸ್ವಾತಂತ್ರ್ಯ ಚಳವಳಿ ಅಂದ ತಕ್ಷಣ ನಾವು ಎಲ್ಲ ಘಟನೆಗಳನ್ನ ಓದ್ತಾ ಬಂದಿರ್ತೀವಿ ಬಟ್ ಒಂದೊಂದು ಘಟನೆ ಮೇಲೆ ಒಂದೊಂದು ಸರಿ ಪ್ರಶ್ನೆಗಳು ನೇರವಾಗಿ ಇರ್ಲಿಕ್ಕಿಲ್ಲ ನಾಲ್ಕೈದು ಘಟನೆಗಳನ್ನ ಸೇರಿಸಿ ಅವುಗಳನ್ನ ಕ್ರೋನೊಲಾಜಿಕಲ್ ಆಗಿ ಜೋಡಿಸಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಆ ಘಟನೆಗಳ ಇಸ್ವಿ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಒನ್ ಬೈ ಒನ್ ಯಾವ ಘಟನೆ ನಂತರ ಯಾವ ಘಟನೆ ಸಂಭವಿಸ್ತು ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ ಸೊ ಹೀಗಾಗಿ ಬಹಳಷ್ಟು ಸರಿ ನಿಮ್ಗೆ ಬಿಡಿ ಬಿಡಿಯಾಗಿ ಓದದೆ ವಿಷಯವನ್ನ ಇಡಿಯಾಗಿ ಓದ್ಬೇಕಾಗತ್ತೆ ಸೊ ಇಡಿಯಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಓದ್ಬೇಕಾಗತ್ತೆ ಯಾಕೆಂದ್ರೆ ಕೇವಲ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಅಂದ ತಕ್ಷಣ ಬರೀ ಇನ್ಫಾರ್ಮೇಶನ್ ಕೇಳೋದಿಲ್ಲ ಅದರಲ್ಲಿ ಅನಾಲಿಟಿಕಲ್ ಕ್ವಶನ್ಸ್ ಇರ್ತವೆ ಅಪ್ಲೈ ಕ್ವಶನ್ಸ್ ಇರ್ತವೆ ಅವೆಲ್ಲ ರೀತಿಯ ಪ್ರಶ್ನೆಗಳನ್ನ ನಾನು ಸಕ್ಸಸ್ಫುಲ್ ಆಗಿ ಅಟೆಂಡ್ ಮಾಡಬಹುದು ಮಾಡಬೇಕು ಅನ್ನೋದಾದ್ರೆ ವಿಷಯವನ್ನ ನಾನು ಎಷ್ಟು ಮಟ್ಟಿಗೆ ಆಳವಾಗಿ ಓದ್ಬೇಕು ಸಿಲೆಬಸ್ ನ ಹೇಗೆ ಓದ್ಬೇಕು ಸುಮ್ಮನೆ ಸಿಲೆಬಸ್ ಬಿಟ್ಟಿದ್ದಾರೆ ಸಿಲೆಬಸ್ ಟೈಟಲ್ ಪುಸ್ತಕಗಳಿದಾವೆ ಅಂತಂದ ಒಂದ್ಸರಿ ಮುಗಿಸ್ಬಿಟ್ರೆ ಖಂಡಿತ ಅಲ್ಲ ತುಂಬಾ ಆಳವಾಗಿ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅನ್ನೋದನ್ನ ಅಧ್ಯಯನ ಮಾಡಬೇಕು ದೆನ್ ಸಿಲೆಬಸ್ ರಿಲೇಟೆಡ್ ಬುಕ್ಸ್ ಸೊ ಈಗ ನಿಮ್ಗೆ ಒಂದು ಇದು ಬಹಳಷ್ಟು ಪುಸ್ತಕಗಳು ಇರ್ತವೆ ಅತಿಯಾಗಿ ಬರೀ ಪುಸ್ತಕಗಳ ಸಂಗ್ರಹದಲ್ಲೇನೆ ನಿಮ್ಮ ಟೈಮ್ ಅನ್ನ ಕಳೆಯೋ ಬದಲಿಗೆ ನೋಡಿ ಪರಿಚಯದ ಇದ್ದವರ ಹತ್ರ ಅಥವಾ ಎಕ್ಸ್ಪರ್ಟ್ಗಳಂತ ನಿಮ್ಗೆ ಯಾರು ಅನ್ಸಿರ್ತಾರೆ ಅವ್ರ ಹತ್ರ ಬುಕ್ಸ್ ನ ಕೇಳಿ ಸೆಲೆಕ್ಟೆಡ್ ಬುಕ್ಸ್ ತಗೊಂಡ್ ಬನ್ನಿ ಓದೋದಕ್ಕೆ ಓದೋದಕ್ಕೆ ಶುರು ಮಾಡಿ ಸೊ ಹ್ಯಾಗ್ ಓದ್ಬೇಕು ಅಂದ್ರೆ ನೋಟ್ಸ್ ಬುಕ್ಸ್ ಸಿಗ್ತಾವೆ ನಿಮ್ಗೆ ನೋಟ್ಸ್ ಎಲ್ಲಿ ಸಿಗ್ತಾವೆ ಅಂತ ದಯವಿಟ್ಟು ಕೇಳ್ಬೇಡಿ ನೋಟ್ಸ್ ಎಲ್ಲಿ ಸಿಕ್ಕರೂ ಕೂಡ ತಗೊಳ್ಬೇಡಿ ಬಿಕಾಸ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೋಟ್ಸ್ ಸೊ ನಿಮ್ಗೇನು ಸೋರ್ಸ್ ಬುಕ್ಸ್ ಅಥವಾ ಟೆಕ್ಸ್ಟ್ ಬುಕ್ಸ್ ಅಂತ ಸಿಗ್ತಾವೆ ಅವು ಸಿಕ್ಕ ತಕ್ಷಣ ನೀವು ಕೊಂಡು ನಿಮ್ದೇ ಸ್ವಂತದ್ದಾಗಿ ಕೊಂಡ್ಕೊಂಡ್ರೆ ನೀವೇನ್ ಮಾಡಿ ಓದುವಾಗ ಒಂದು ಹೈಲೈಟರ್ನ ಇಟ್ಕೊಂಡು ಆ ಯಾಕಂದ್ರೆ ಒಂದು ವಿಷಯನ ನಾವು ಒಂದು ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿದಾಗ ಅದರಲ್ಲಿ ಬಹಳಷ್ಟು ವಿಷಯಗಳು ನಮ್ಗೆ ಆಲ್ರೆಡಿ ಗೊತ್ತಿರ್ತವೆ ಯಾಕಂದ್ರೆ ಡಿಗ್ರಿ PG ನೆಟ್ ಸ್ಲೆಟ್ ಎಲ್ಲ ಮುಗಿಸಿ ಬಂದಿದ್ದೇನೋ ಬಹಳಷ್ಟು ಗೊತ್ತಿರ್ತವೆ ಇನ್ನು ಕೆಲವು ಗೊತ್ತಿದ್ರೂ ಕೂಡ ನೆನ್ಪುಳಿಯೋದಿಲ್ಲ ಸೊ ಅಂತ ವಿಷಯಗಳು ಯಾವಿದಾವೆ ಇಸ್ವಿಗಳಾಗಿರ್ಬೋದು ಒಪ್ಪಂದದ ಹೆಸರಾಗಿರ್ಬೋದು ಏನೋ ಒಂದು ಪ್ರಮುಖ ಘಟನೆ ಆಗಿರ್ಬೋದು ಅವುಗಳನ್ನಷ್ಟೇ ಹೈಲೈಟ್ ಮಾಡ್ತಾ ಬನ್ನಿ ಪಾಯಿಂಟ್ ಕೀವರ್ಡ್ಸ್ ಅಂತ ಏನ್ ಕರೀತೀವಿ ಡೆಫಿನೇಷನ್ ಅಲ್ಲಿ ಕೀವರ್ಡ್ ಇರ್ಬೋದು ಅವುಗಳನ್ನ ಹೈಲೈಟ್ ಮಾಡ್ತಾ ಬರೋದು ನಿಮ್ಮ ಸ್ವಂತ ಪುಸ್ತಕ ಆಗಿದ್ರೆ ನೆಕ್ಸ್ಟ್ ಟೈಮು ಖಂಡಿತ ಇನ್ನೊಂದ್ಸರಿ ಆ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ ಜಸ್ಟ್ ಏನ್ ಓದೋದು ಆ ಹೈಲೈಟ್ ಮಾಡಿರ್ತಕ್ಕಂಥ ವರ್ಡ್ ಓದಿದ್ರೆ ಸಾಕು ಅದರ ರಿಲೇಟೆಡ್ ಆಗಿ ಎಲ್ಲಾ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಬಂದ್ ಬಿಡ್ಬೇಕು ಓದೋದಲ್ಲ ಇನ್ನೊಂದ್ಸರಿ ಓದೋದಲ್ಲ ಫಸ್ಟ್ ರೀಡಿಂಗ್ ಅಷ್ಟೇ ಏನು ಕಾಂಪ್ರಹೆನ್ಸಿವ್ ರೀಡಿಂಗ್ ನೆಕ್ಸ್ಟ್ ಟೈಮ್ ರೀಡಿಂಗ್ ಏನು ಜಸ್ಟ್ ಕೀವರ್ಡ್ಸ್ ಎಸ್ ಒಂದು ವೇಳೆ ನಿಮ್ಮ ಹತ್ರ ಸ್ವಂತ ಪುಸ್ತಕ ಎಲ್ಲಾ ಪುಸ್ತಕಗಳನ್ನ ಕೊಂಡ್ಕೊಳಕ್ ಆಗ್ಲಿಕ್ಕಿಲ್ಲ ಶೋರ್ ಇಲ್ಲ ನಾನೇನೋ ಫ್ರೆಂಡ್ಸ್ ಹತ್ರ ಎರವಲು ಪಡ್ಕೊಂಡಿದ್ದೀನಿ ಲೈಬ್ರರಿಯಿಂದ ತಗೊಂಡ್ ಬಂದಿನಿ ವಾಪಸ್ ಕೊಡ್ಬೇಕು ಸೊ ಅಂತ ಸಂದರ್ಭದಲ್ಲಿ ನೀವು ಒಂದು ನೋಟ್ಬುಕ್ ಇಟ್ಕೊಳ್ಳಿ ನೋಟ್ಬುಕ್ ಅಲ್ಲಿ ನೀವೇನು ಒಂದ್ಸರಿ ಯಾವುದೇ ಪುಸ್ತಕವನ್ನ ಓದಿದ್ರು ಕೂಡ ಜೊತೆಗೆ ಒಂದು ನೋಟ್ ಪುಸ್ತಕ ಇರಲೇಬೇಕು ಆ ನೋಟ್ ಪುಸ್ತಕನೇ ಆಗಿರ್ಬೇಕು ಅಂದ್ರೆ ಎಲ್ಲದರ ಎಲ್ಲ ನೋಟ್ಬುಕ್ ನಲ್ಲಿ ಎಲ್ಲೆಲ್ಲವನ್ನು ಬರೆಯೋದಲ್ಲ ದಯವಿಟ್ಟು ಒಂದು ನೀವು ಆಪ್ಷನಲ್ ಸಬ್ಜೆಕ್ಟ್ ಓದ್ತಿದ್ದೀರಾ ಆಪ್ಷನಲ್ ಬುಕ್ಕೆ ನಿಮ್ಮ ಆಪ್ಷನಲ್ ಇರ್ತಕ್ಕಂಥ ಸಿಲೆಬಸ್ ಅನ್ನೇ ಡಿವೈಡ್ ಮಾಡ್ಕೊಂಡಿದ್ದೀರಾ ಮೂರು ಭಾಗಗಳಾಗಿ ಎಸ್ ಮೂರು ಸಪ್ರೇಟ್ ನೋಟ್ಬುಕ್ ಇದೆ ಯಾಕೆಂದ್ರೆ ಸೊ ಈಗ ಉದಾಹರಣೆಗೆ ಕೌಟಿಲ್ಯನ ಬಗ್ಗೆ ಓದ್ತಿರ್ತೀರ ಸೊ ಕೌಟಿಲ್ಯನ ಬಗ್ಗೆ ಓದುವಾಗ ಕೌಟಿಲ್ಯನ ಬಗ್ಗೆ ಒಂದು ಪುಸ್ತಕ ಸಿಕ್ಕಿದೆ ಒಂದೇ ಅಲ್ಲ ನಾನು ಇನ್ನೂ ಮೂರ್ನಾಲ್ಕು ಪುಸ್ತಕಗಳನ್ನ ಕೌಟಿಲ್ಯನ ವಿಚಾರಗಳ ಬಗ್ಗೆ ಓದ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ಸೊ ನಿಮ್ಮ ನೋಟ್ಬುಕ್ ಅಲ್ಲಿ ಕೌಟಿಲ್ಯ ಅವರ ಬಗ್ಗೆ ಕೌಟಿಲ್ಯನ ಅಭಿಪ್ರಾಯಗಳು ಅಥವಾ ಕೌಟಿಲ್ಯನ ವಿಚಾರಗಳು ಅಂತ ಹೇಳಿ ಟೈಟ್ಲ್ ಬರೆದು ಸುಮಾರು ಒಂದು 10-15-20 ಪೇಜ್ನ ಬಿಟ್ಬಿಡಿ ಅವರಿಗೋಸ್ಕರ ಮುಂದೆ ಯಾವುದೇ ಪುಸ್ತಕ ಕೌಟಿಲ್ಯ ರಿಲೇಟೆಡ್ ಸಿಕ್ಕಾಗೂ ಕೂಡ ಆ ಪುಸ್ತಕದಲ್ಲಿ ಗೊತ್ತಿರೋ ವಿಷಯಗಳನ್ನ ನೆನಪಿರೋ ವಿಷಯಗಳನ್ನ ಬಿಡೋದು ಯಾವ ನೆನಪಿಲ್ವೋ ಯಾವ ಹೊಸ ಕಾನ್ಸೆಪ್ಟೋ ನನಗೆ ಗೊತ್ತಾಗಿರೋದು ಅವುಗಳನ್ನ ಪಾಯಿಂಟ್ಸ್ ರೂಪದಲ್ಲಿ ನೀವು ಬರಿತಾ ಹೋಗೋದು ನೆಕ್ಸ್ಟ್ ಖಂಡಿತ ಈ ಪುಸ್ತಕ ಬೇಡ ಲೈಬ್ರರಿಗೆ ವಾಪಸ್ ಕೊಟ್ಬಿಡ್ತೀನಿ ನಾನು ಬೇಕಾಗಿಲ್ಲ ನಿಮ್ಗೆ ಆ ಪುಸ್ತಕ ಯಾಕಂದ್ರೆ ಅದರೊಳಗಿರುವ ಎಲ್ಲಾ ಜಿಸ್ಟ್ಗಳನ್ನ ನೀವು ನಿಮ್ಮ ನೋಟ್ಸ್ ರೂಪದಲ್ಲಿ ಬರ್ಕೊಂಡ್ಬಿಟ್ಟಿರ್ತೀರಾ ಓಕೆ ಸೊ ಇದು ನಿಮಗೆ ಪ್ರತಿ ವಾರ ವಾರ ರಿವಿಸನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಓದಿದ ವಿಷಯಗಳು ಅದರಲ್ಲೂ ವಿಶೇಷವಾಗಿ ಈ ಇಸ್ವಿಗಳು ಒಪ್ಪಂದಗಳು ಹೆಸರುಗಳು ಕೆಲವು ಕಾನ್ಸೆಪ್ಟ್ಗಳು ನೆನಪಿರೋದಿಲ್ಲ ಒಂದೇ ಸರಿ ಖಂಡಿತ ನೆನಪಿರೋದಿಲ್ಲ ಅವುಗಳನ್ನ ಮಾತ್ರ ನೀವು ಏನು ನಿಮ್ಮ ಸ್ವಂತ ಪುಸ್ತಕದಲ್ಲಿ ಕೀವರ್ಡ್
ಅಂಡರ್ಲೈನ್ ಮಾಡಿರ್ತಿರೋ ಅಥವಾ ನೀವು ಬರೆದಿಟ್ಕೊಂಡಿರ್ತೀರ ನೋಟ್ಸಲ್ಲಿ ಅದನ್ನು ಪ್ರತಿ ವಾರ 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 ಏನು ಮಾಡ್ತಿರ್ಬೇಕು ರಿವಿಸನ್ ಮಾಡ್ತಾ ಇರಬೇಕು. ಹಾಗೆ ಮ್ಯಾಗ್ಝಿನ್ ಆಯಿತು, ವಿಡಿಯೋ ಲಿಂಕ್ಸ್. ಸೊ ವಿಡಿಯೋ ಲಿಂಕ್ಸ್ ಈಗ ಸಾಕಷ್ಟು ವಿಡಿಯೋಗಳು ಸಿಗ್ತವೆ. ವಿಡಿಯೋ ನೋಡುವಾಗಲೂ ಅಷ್ಟೇ, ಸುಮ್ಮನೆ ಟೈಮ್ ಪಾಸೇ ನೋಡೋದಲ್ಲ. ವಿಡಿಯೋ ನೋಡುವಾಗ್ಲೂ ಯಾವ ಯೂನಿಟ್ ನೋಡ್ತಿದ್ದೀನಿ ಆ ಯೂನಿಟ್ ಹೆಸರು ಬರ್ಕೊಳ್ಳಿ. ಸೊ ಏನೇನು ಹೇಳಲಾಗತ್ತೆ ಕ್ಲಿಯರ್ ಆಗಿ, ಯಾವ ಇಂಪಾರ್ಟೆಂಟ್ ಗೊತ್ತಿರೋವಿದ್ರೆ ಎಸ್ ಮುಂದೆ ಹಾಗೆ ನೋಡ್ತಾ ಹೋದ್ರೆ, ಗೊತ್ತಿಲ್ಲದೆ ಇರೋ ಹೊಸ ಕಾನ್ಸೆಪ್ಟು ಇದು ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಅಂತ ನಿಮ್ಗೆ ಅನ್ಸಿದ್ರೆ, ಅದು ನೆನಪು ಉಳಿಲಿಕ್ಕಿಲ್ಲ, ಕನ್ಫ್ಯೂಸ್ ಆಗ್ಬಹುದು ಅಂತ ಅನ್ಸಿದ್ರೆ, ದಯವಿಟ್ಟು ನೋಟ್ ಇಟ್ ಡೌನ್. ಸೊ ನಿಮ್ಮ ಪುಸ್ತಕದಲ್ಲಿ ಅದನ್ನ ನೋಟ್ ಮಾಡ್ಕೊಂಡ್ಬಿಡಿ. ಸೊ ಈ ರೀತಿ ನಿಮ್ಗೆ ಏನೇನು ಸೋರ್ಸ್ ಸಿಗುತ್ತೋ ಅದೆಲ್ಲ ಸೋರ್ಸ್ ಅನ್ನ ಒಂದ್ಸರಿ ಕಾಂಪ್ರಹೆನ್ಸಿವ್ ಆಗಿ ರೀಡ್ ಮಾಡೋದು ಅಥವಾ ನೋಡೋದು, ಅದರೆಲ್ಲ ಪ್ರಮುಖ ಅಂಶಗಳನ್ನ ಬರೆದಿಟ್ಕೊಳ್ಳೋದು. ಸೊ ಈ ರೀತಿ ಬರೆದಿಟ್ಕೊಂಡ್ರೆ ನಿಮ್ಮದೇ ಆದಂತಹ ಒಂದು ಅಮೂಲ್ಯ ಸೋರ್ಸ್ ರೆಡಿ ಆಗತ್ತೆ ನೋಟ್ಸ್ ರೂಪದಲ್ಲಿ. ಓಕೆ, ಅದು ನಿಮ್ಗೆ ಪರೀಕ್ಷೆ ಹಿಂದಿನ ದಿನ, ಹಿಂದಿನ ಎರಡು ದಿನ ರಿವಿಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಇಷ್ಟೊಂದು ಪುಸ್ತಕಗಳನ್ನ ಸಂಗ್ರಹ ಮಾಡಿಟ್ಟಿರ್ತೀರ, ಅವೆಲ್ಲವನ್ನು ಮತ್ತೆ ಓದ್ಬೇಕು ಅನ್ನೋದೇ ಒಂದು ದೊಡ್ಡ ಹೆದರಿಕೆ ಆಗ್ಬಿಡುತ್ತೆ. ಹೆದರಿಕೆ ಆ ಟೆನ್ಷನ್ ಇಂದಾನೆ ಎಷ್ಟೋ ಕಲಿತಂತ ವಿಷಯಗಳು ಮರೆತು ಹೋಗೋ ಚಾನ್ಸಸ್ ಇರ್ತವೆ. ದಯವಿಟ್ಟು ಯಾವುದಕ್ಕೂ ಕೂಡ ಆತಂಕ, ಭಯ, ಒತ್ತಡ ಇವೆಲ್ಲವನ್ನು ಕೂಡ ದೂರ ಇಡಿ. ಸೊ ಪ್ಯೂರ್ ಶಾಂತವಾಗಿ ಎಸ್ ನಿಮ್ ನೋಟ್ಸ್ ಎಷ್ಟಾಗಿರ್ತಾವ ಅಂದ್ರೆ, ಅದ್ರ ಎರಡು ಮೂರು ನಾಲ್ಕು ನೋಟ್ ಪುಸ್ತಕಗಳಾಗಿದ್ರೆ ಆರಾಮಾಗಿ ಮೂರು ದಿನ ಎಕ್ಸಾಮ್ ದಿನ ಮುಂಚೆ ಮೂರು ದಿನ ನೀವೇನ್ ಮಾಡಬಹುದು ಅದನ್ನ ಕಣ್ಣಾಡಿಸ್ಕೊಂಡು ಆತ್ಮವಿಶ್ವಾಸದಿಂದ ನಿಮ್ಮ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಹೋಗ್ಬಹುದು. ದೆನ್ ಈ ಟೈಮ್ನಲ್ಲಿ ನೀವು ಹೆಚ್ಚು ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಎಲ್ಲಾ ಸಮಯವನ್ನು ಬಳಸ್ಬೇಕಂದ್ರೆ ಬಳಸ್ಕೊಳ್ಬೇಕು ಅಂದ್ರೆ, ಪ್ಲೀಸ್ ಬಿ ಅವೇ ಫ್ರಮ್ ದ ಸೋಷಿಯಲ್ ಮೀಡಿಯಾ. ಸೊ ನಮ್ಗೆಲ್ಲ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು ಇವೆಲ್ಲ ರೂಢಿಯಾಗಿಬಿಟ್ಟಿರ್ತವೆ. ಬಟ್ ಈ ಟೈಮ್ನಲ್ಲಿ ಬೇಡ, ಯಾಕಂದ್ರೆ ನಾವು ಒಂದ್ಸರಿ ಮೊಬೈಲ್ನಲ್ಲಿ ಫೇಸ್ಬುಕ್ ಓಪನ್ ಮಾಡಿದ್ರೆ ಅರ್ಧ ಗಂಟೆ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ದಟ್ ಹಾಫ್ ಆನ್ ಅವರ್ ಈಸ್ ವೆರಿ ಪ್ರಿಸಿಯಸ್ ಫಾರ್ ಯು ಪೀಪಲ್. ದಯವಿಟ್ಟು ಈ ವಾಟ್ಸಪ್ ಇವೆಲ್ಲ ಫೋನ್ ಬಳಸೋದಾದ್ರೂ ಕೂಡ ಸೀಮಿತ. ಸೊ ನಿಮ್ಗೆ ಅದು ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗೋದು ಏನಿದೆ ಅದನ್ನ ಅಷ್ಟು ಬಳಸ್ಕೊಳ್ಳೋದು, ಉಳಿದ ಟೈಮ್ ಮೊಬೈಲ್ ದೂರನೇ. ಸೈಲೆಂಟ್ ಇಡಿ, ತೊಂದರೆ ಇಲ್ಲ, ಸೈಲೆಂಟ್ ತೊಂದರೆ ಇಲ್ಲ, ಸೈಲೆಂಟ್ ಇರಲೇಬೇಕು. ಸೊ ಮಧ್ಯ ಮಧ್ಯ ಕಾಲ್ಗಳು ಕೂಡ ನಿಮ್ಗೆ ಡಿಸ್ಟರ್ಬ್ ಮಾಡ್ತವೆ, ನಿಮ್ಮ ಕಾನ್ಸಂಟ್ರೇಷನ್ ನ ಹಾಳು ಮಾಡ್ತವೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರ ಇರಿ. ದೆನ್ ಕೆಲವು ಗುಡ್ ಸ್ಟ್ರಾಟಜೀಸ್ಗಳನ್ನ ಬಳಸಬೇಕು. ಜೊತೆಗೆ ನ್ಯೂಸ್ ಪೇಪರ್ ರೀಡಿಂಗ್, ಡೈಲಿ ನ್ಯೂಸ್ ಪೇಪರ್ ರೀಡಿಂಗ್. ಕರೆಂಟ್ ಇವೆಂಟ್ಸ್ಗೆ ನಿಮ್ಗೆ ಅನಿಸಿರ್ಬೋದು ಬರೀ 50 marks ಇದೆ ಜಿ ಕೆಗೆ, ಬರೀ 50 ಅಲ್ಲ 50, ದೋಸ್ 50 marks ಆರ್ ಸೊ ಡಿಸೈಡಿಂಗ್ ಮಾರ್ಕ್ಸ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಆಪ್ಷನ್ಗೆ ಎಲ್ಲರೂ ರೆಡಿ ಆಗ್ತಾರೆ, ಬಟ್ ಡಿಸೈಡ್ ಮಾಡೋದು ಮುಖ್ಯವಾಗಿ ನಿಮ್ಮ ರ್ಯಾಂಕ್ ಅನ್ನ, ನಿಮ್ಮ ಸ್ಕೋರ್ ಅನ್ನ, ಆ 50 ಅಂಕಗಳು. ಯಾಕಂದ್ರೆ ವಾಸ್ಟ್ ಏರಿಯಾ ಇದೆ, ಅಂಕಗಳು ಕಡಿಮೆ ಇದಾವೆ. ಏನಾದ್ರೂ ಕೂಡ ಕೇಳಬಹುದು ಜಿ ಕೆ ಪೇಪರ್ನಲ್ಲಿ. ಹೀಗಾಗಿ ಎಷ್ಟು ಓದಿದ್ರು ಕೂಡ ಕಡಿಮೆನೆ, ಮತ್ತು ಓದ್ಲೇಬೇಕು. ಏ 50 ಏನ್ ನಡೆಯುತ್ತೆ, ನಾನು ಆಪ್ಷನಲ್ ಸ್ಕೋರ್ ಮಾಡ್ತೀನಿ, ಆಪ್ಷನಲ್ ಅಲ್ಲಿ ಎಲ್ಲರೂ ಮಾಡ್ತಾರೆ. ನಿಮ್ಮ ರ್ಯಾಂಕ್ ವ್ಯತ್ಯಾಸ ಆಗೋದು ಡಿಸೈಡ್ ಆಗೋದೆ ಆ 50 ಅಂಕಗಳಿಂದ. ಅದಕ್ಕಾಗಿ ಡೈಲಿ ನ್ಯೂಸ್ ಪೇಪರ್ಗಳನ್ನ, ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ಗಳನ್ನ ಓದಿ. ನ್ಯೂಸ್ ಪೇಪರ್ ಓದುವಾಗ್ಲೂ ಅಷ್ಟೇ, ಪರೀಕ್ಷಾ ದೃಷ್ಟಿಯಿಂದ ಯಾವ ಅಂಕಗಳು, ಯಾವ ವಿಷಯಗಳು ಮುಖ್ಯ ಅವುಗಳನ್ನಷ್ಟೇ ಓದಿ. ಪೇಪರ್ ಸ್ಟಾರ್ಟಿಂಗ್ನಿಂದ ಕೊನೆಯ ತನಕ ಪೇಪರ್ ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಎಕ್ಸಾಮ್ ಪರ್ಪಸ್ಗೆ ಏನೇನು ಮಾಹಿತಿಗಳು ಮುಖ್ಯನೋ ಅವೆಲ್ಲವುಗಳನ್ನ ನೀವು ಮತ್ತೆ ಅಗೇನ್ ನ್ಯೂಸ್ ಪೇಪರ್ ರೀಡಿಂಗಿಗೆ ಅಂತ ಸಪ್ರೇಟ್ ನೋಟ್ ಪುಸ್ತಕವನ್ನ ಇಡಿ, ಅದರಲ್ಲಿ ಬರೆದುಕೊಳ್ತಾ ಹೋಗಿ. ಸೊ ಕರೆಂಟ್ ಇವೆಂಟ್ ಅಪ್ಡೇಟ್ ಆಗ್ತಾ ಇರ್ತವೆ. ಸೊ ಈಗ ಉದಾಹರಣೆಗೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಪ್ರಸ್ತುತ ಯಾರಿದ್ದಾರೆ, ಅದಕ್ಕೂ ಕೂಡ ಒಂದು ಪೇಜ್ ಬಿಟ್ಬಿಡಿ. ಯಾಕಂದ್ರೆ ಇನ್ನು 3 ತಿಂಗಳಲ್ಲಿ, ಇನ್ನು 6 ತಿಂಗಳಲ್ಲಿ ಆ ಹುದ್ದೆಗೆ ಬೇರೆ ವ್ಯಕ್ತಿ ಬರಬಹುದು. ಬಂದಾಗ ನೀವು ನೆಕ್ಸ್ಟ್, ಸೊ ಹಿಂದಿನ ಸರಿ ಪೇಪರ್ ಓದಿದಾಗ ಬರ್ದಿರ್ತೀರ ಅದನ್ನ, ಈಗ ಹೊಸ ಅದೇ ಹುದ್ದೆಗೆ ಹೊಸ ವ್ಯಕ್ತಿ ಬಂದಿದ್ದಾರೆ. ಸೊ ಅಲ್ಲೇ ಹೋಗಿ ಆ ವಿಷಯವನ್ನು ಅಪ್ಡೇಟ್ ಮಾಡಿದಾಗ, ಓಕೆ ಹಿಂದೆ ಯಾರಿದ್ರು, ಈಗ ಯಾರು ಬಂದಿದ್ದಾರೆ, ಹಿಂದಿನವ್ರು ಎಷ್ಟನೇ ಅವರು, ಈಗಿನವ್ರು ಎಷ್ಟನೇ ಅವರು, ಯಾಕಂದ್ರೆ ಎರಡರಲ್ಲಿ ಯಾವುದನ್ನು ಕೇಳಬಹುದು. ಸೊ ಈಗ ಪ್ರಸ್ತುತ ಇರೋರ್ನೇ ಕೇಳ್ತಾರೆ, ಅದೇ ವ್ಯಕ್ತಿನ ಕೇಳ್ತಾರೆ. ಚುನಾವಣಾ ಆಯುಕ್ತರಾಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಯಾವುದೇ ಹುದ್ದೆ ವ್ಯಕ್ತಿಗಳಾಗಿರ್ಬೋದು. ಸೊ ಅಲ್ಲಿ ಪ್ರಸ್ತುತ ಇರೋರ್ನೇ ಕೇಳ್ತಾರೆ ಅಂತ ಹೇಳಕ್ ಆಗೋದಿಲ್ಲ, ಅದಕ್ಕಿಂತ ಮುಂಚೆ ಇದ್ದವ್ರನ್ನು ಕೂಡ ಕೇಳ್ಬೋದು. ಸೊ ಹೀಗಾಗಿ ನೀವು ಎಲ್ಲ ವಿಷಯಗಳನ್ನ ಅಪ್ಡೇಟ್ ಇರಬೇಕು ಅಂದ್ರೆ ಸಿಸ್ಟಮೆಟಿಕ್ ಆಗಿ ನೀವು ನ್ಯೂಸ್ ಪೇಪರ್ ರೀಡಿಂಗ್ದು ಕೂಡ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು. ದೆನ್ ಕೆಲವು ಸ್ಮಾರ್ಟ್ ಮೆಥಡ್ಗಳನ್ನ, ಶಾರ್ಟ್ಕಟ್ ಮೆಥಡ್ಗಳನ್ನ ಬಳಸಿದ್ರೆ ತೊಂದರೆ ಇಲ್ಲ, ತಪ್ಪಲ್ಲ. ಸೊ ನಾವು ನೋಡಿ ಕಂಪ್ಯೂಟರ್ ಎಲ್ಲರೂ ಬಳಸ್ತೀವಿ, ಕಂಪ್ಯೂಟರ್ನಲ್ಲಿ ನೋಡಿ ನಾವು ಶಾರ್ಟ್ಕಟ್ಗಳನ್ನ ಹೆಚ್ಚಿಗೆ ಬಳಸ್ತೀವಿ. ಯಾಕಂದ್ರೆ ನಮ್ಮ ಕೆಲಸ ಫಾಸ್ಟ್ ಆಗ್ಬೇಕು, ಶಾರ್ಟ್ಕಟ್ಗಳು ಕರಗತ ಆಗ್ಬಿಟ್ಟಿದ್ದಾವೆ ನಮ್ಗೆ. ಸೊ ಶಾರ್ಟ್ಕಟ್ ರೂಢಿ ಆದ್ಮೇಲೆ ಇನ್ನೊಬ್ರು ಯಾರಾದ್ರೂ ಪೂರ್ತಿ ಶಾರ್ಟ್ಕಟ್ ಬಳಸದೆ ಮಾಡೋಕ್ ಹೋದಾಗ ತುಂಬಾ ಸ್ಲೋ ಅನಿಸ್ಬಿಡುತ್ತೆ, ಅದೆಲ್ಲ ಹಾಗೆಲ್ಲ ಮಾಡೋದಿಲ್ಲ, ಅದಕ್ಕೆ ಈಸಿ ನೋಡಿ ಇಷ್ಟು ಶಾರ್ಟ್ಕಟ್ ಮೆಥಡ್ ಆಗಿ ಮಾಡ್ಬಿಡ್ಬೋದು ಅಂತ ಹೇಳ್ಕೊಡ್ತೇವೆ ನಾವು. ಅಂತ ಸ್ಟಡಿ ಟೆಕ್ನಿಕ್ಗಳನ್ನು ನಾವು ಬಳಸ್ಕೊಳ್ಬೇಕು. ಇವೆಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಾನು. ನಮ್ಮ ಸಂವಿಧಾನದ ಏನು ಶೆಡ್ಯೂಲ್ಗಳು ಅಂತ ಏನ್ ಕರಿತೀವಿ, 12 ಶೆಡ್ಯೂಲ್ಗಳನ್ನ
ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತ 12 ಶೆಡ್ಯೂಲ್ಗಳು ಬಹಳ ಇಂಪಾರ್ಟೆಂಟ್. ಸೊ ಅದು ಐಸಿ ಪೇಪರ್ ಏನು ಕಾಂಪಿಟೇಟಿವ್ ಜಿ ಕೆ ಪೇಪರ್ಗೂ ಕೂಡ ಹೆಲ್ಪ್ ಆಗುತ್ತೆ, ಇನ್ ಪೊಲಿಟಿಕಲ್ ಸೈನ್ಸ್ ನರ್ಗಂತೂ ಕಂಪಲ್ಸರಿ ಬೇಕು. ಸೊ ಬಹಳಷ್ಟು ಸರಿ ಕ್ರೊನಾಲಜಿಕಲ್ ಆಗಿ ಇವುಗಳನ್ನ ಜೋಡಿಸೋದಕ್ಕೆ ಮೊದಲನೇದು ಯಾವ್ದು ಎರಡನೇದು ಯಾವ್ದು ಆ ಥರ ಕೇಳಿರ್ತಾರೆ, ಅಥವಾ 6-8 ಕೊಟ್ಟು ಅವುಗಳನ್ನ ಕ್ರಮಬದ್ಧವಾಗಿ ಅಥವಾ ಅಸೆಂಡಿಂಗ್ ಆಗಿ ಡಿಸೆಂಡಿಂಗ್ ಆಗಿ ಈ ರೀತಿ ಹೇಗಾದ್ರೂ ಕೂಡ ಕೇಳಬಹುದು, ಅಥವಾ ಕೆಲವು ಒಂದೊಂದು ಯಾವ್ದಕ್ಕೆ ರಿಲೇಟ್ ಆಗಿದೆ ಅದನ್ನು ಕೂಡ ಕೇಳಬಹುದು, ಏನೆಲ್ಲ ತರಹದ ಪ್ರಶ್ನೆಗಳನ್ನ ಶೆಡ್ಯೂಲ್ಗಳ ಮೇಲೆ ಕೇಳಬಹುದು. ಸೊ 12 ಶೆಡ್ಯೂಲ್ಗಳನ್ನ ನೆನ್ಪಿಟ್ಕೊಳ್ಳೋದು ಬಹಳಷ್ಟು ಜನರಿಗೆ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗ್ಬಿಡತ್ತೆ, ಮೊದಲೇದು ಯಾವುದು, ನಾಲ್ಕನೇದು ಯಾವುದು, ಐದನೇದು ಯಾವುದು, ಹಿಂಗೆ ಒಂದು ಕನ್ಫ್ಯೂಸ್ ಆದರೂ ಅಲ್ಲಿ ಆರ್ಡರ್ ತಪ್ಪಿಬಿಡತ್ತೆ. ಓಕೆ, ಅದಕ್ಕೆ ನಾನು ಇಲ್ಲಿ ಒಂದು ಶಾರ್ಟ್ಕಟ್ ಮೆಥಡ್ ಅಥವಾ ಸ್ಮಾರ್ಟ್ ಮೆಥಡ್ ಅಂತ ಕರಿತೀವಿ, ಅದಕ್ಕೆ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ. ಸೊ ಈ 12 ಅಕ್ಷರಗಳು ನಮ್ಮ ಸಂವಿಧಾನದಲ್ಲಿನ 12 ಶೆಡ್ಯೂಲ್ಗಳನ್ನ ಪ್ರತಿನಿಧಿಸ್ತವೆ, ಒಂದೊಂದು ಶೆಡ್ಯೂಲ್ಗೂ ಒಂದೊಂದು ಅಕ್ಷರ. ಸೊ ಇಲ್ಲಿ ವಿವರಣೆ ಮಾಡಿದೆ ನೋಡಿ. ಸೊ ಇಲ್ಲಿ ಟಿ ಟಿ ಅನ್ನೋದು ಏನು ತೋರಿಸುತ್ತೆ, ಟೆರಿಟರೀಸ್. ಸೊ ಭಾರತದ ಭಾರತ ಮತ್ತು ಅದರ ಎಲ್ಲ ರಾಜ್ಯಗಳು, ಇಂಡಿಯಾ ಅಂಡ್ ಇಟ್ಸ್ ಟೆರಿಟರೀಸ್ ಅಂತ ತೋರಿಸ್ ಅದ್ರ ಬಗ್ಗೆ ಮೊದಲನೇ ಶೆಡ್ಯೂಲ್ ಹೇಳಿದ್ರೆ. ಎರಡನೇ ಶೆಡ್ಯೂಲು ಎಮೊಲ್ಮೆಂಟ್ಸ್. ಸೊ ಏನು ಸಂವಿಧಾನಿಕ ಪ್ರಮುಖ ಹುದ್ದೆಗಳಿದ್ದಾವೆ ಅವುಗಳ ವೇತನ ಮತ್ತು ಸೌಲಭ್ಯಗಳು, ಈ ಎಮೊಲ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಮೂರನೇ ಶೆಡ್ಯೂಲು ಅಫರ್ಮೇಷನ್ ಬಗ್ಗೆ, ಅಂದ್ರೆ ಏನು ಪ್ರಮಾಣ ವಚನ ಸ್ವೀಕಾರ, ಸಂವಿಧಾನದ ಪ್ರಮುಖ ಹುದ್ದೆಗಳ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ಮೂರನೇ ಶೆಡ್ಯೂಲ್ ಹೇಳಿದ್ರೆ. ನಾಲ್ಕನೇ ಶೆಡ್ಯೂಲ್ ರಾಜ್ಯಸಭೆಯ ಬಗ್ಗೆ, ರಾಜ್ಯಸಭೆಯಲ್ಲಿ ಸೊ ಎಲ್ಲಾ ರಾಜ್ಯಗಳ ಪ್ರಾತಿನಿಧ್ಯ ಹೇಗಿರುತ್ತೆ, ಅದರ ರಚನೆ ಹೇಗಿರುತ್ತೆ ಅದರ ಬಗ್ಗೆ. ಇನ್ನು ಐದನೇದು ಶೆಡ್ಯೂಲ್ಡ್ ಏರಿಯಾಗಳ ಬಗ್ಗೆ ಹೇಳಿದ್ರೆ. ಆರನೇದು ಅದರ್ ಶೆಡ್ಯೂಲ್ ಏರಿಯಾಗಳು, ಶೆಡ್ಯೂಲ್ ಏರಿಯಾಗಳನ್ನ ಬಿಟ್ಟು ಇತರೆ ಶೆಡ್ಯೂಲ್ ಏರಿಯಾಗಳ ಬಗ್ಗೆ ಆರನೇ ಶೆಡ್ಯೂಲ್ ವಿವರಣೆ ಮಾಡುತ್ತೆ. ಹಾಗೆ ಏಳನೇ ಶೆಡ್ಯೂಲು ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ, ಸೊ ಏನು ಒಕ್ಕೂಟ ವ್ಯವಸ್ಥೆ ರಚನೆ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದ್ರೆ. ಎಂಟನೇದು ಅಫಿಷಿಯಲ್ ಲ್ಯಾಂಗ್ವೇಜಸ್, ಭಾರತದ ಸಂವಿಧಾನಿಕ ಸ್ಥಾನಮಾನ ಪಡೆದಂತಹ ಭಾಷೆಗಳ ಸಂಖ್ಯೆ ಎಷ್ಟು ಯಾವಾಗ ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಇನ್ನು ಒಂಬತ್ತು ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳ ಬಗ್ಗೆ ಹೇಳಿದ್ರೆ. ಹತ್ತನೇದು ಡಿಫೆಕ್ಷನ್, ಪಕ್ಷಾಂತರ ಕಾಯ್ದೆ ಬಗ್ಗೆ ಹೇಳುತ್ತೆ. ಹನ್ನೊಂದು ಪಂಚಾಯತ್ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ. ಹನ್ನೆರಡನೇ ಶೆಡ್ಯೂಲು ಮುನ್ಸಿಪಾಲಿಟೀಸ್ ಬಗ್ಗೆ ಹೇಳುತ್ತೆ ನೋಡಿ. ಸೊ ಒಂದೊಂದು ಅಕ್ಷರದ ಆರಂಭಿಕ ಅಕ್ಷರವನ್ನು ಕೂಡ ಇಲ್ಲಿ ನಾವು ಶೆಡ್ಯೂಲ್ನೊಂದಿಗೆ ಗುರುತಿಸಿದೀವಿ. ಸೊ ಇಲ್ಲಿ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಅನ್ನೋ ಒಂದು ಲೈನ್ ನೆನ್ಪಿಟ್ಕೊಂಡು ಅದ್ರ ರಿಲೇಟೆಡ್ ಆಗಿ ಪ್ರತಿಯೊಂದು ಶೆಡ್ಯೂಲ್ ನೆನ್ಪಿಟ್ಕೊಂಡಾಗ ನಾವು ಜಸ್ಟ್ ಎಕ್ಸಾಮ್ ಅಲ್ಲಿ ಕೊನೆಗೆ ರಫ್ ಪೇಪರ್ ಮೇಲೆ ಒಂದ್ ಸ್ವಲ್ಪ ಸೂತ್ರನ ಬರ್ಕೊಂಡು ಒಂದೊಂದೇ ವರ್ಡ್ಗಳನ್ನ ಬರ್ಕೊಂಡ್ ಬಿಟ್ರೆ, ಸೊ ನಮ್ಗೆ ಅದ್ರ ಮೇಲೆ ಎಂತ ಪ್ರಶ್ನೆ ಯಾವ ರೀತಿ ಕೇಳಿದ್ರು ಕೂಡ ಬರೆಯೋ ಒಂದು ಆತ್ಮವಿಶ್ವಾಸವನ್ನ ಪಡ್ಕೊಳ್ತೇವೆ. ಸೊ ಈ ತರಹದ ಕೆಲವು ಮೆಥಡ್ಗಳು, ಯಾಕಂದ್ರೆ ಯಾವ ವಿಷಯಗಳು ನೆನ್ಪಿಟ್ಕೊಳ್ಳಕ್ ಕಷ್ಟ ಆಗುತ್ತೋ ಹುಡುಕಿದ್ರೆ ಸಾಕಷ್ಟು ಟ್ರಿಕ್ಸ್ ಸಿಗ್ತವೆ. ಯಾವ ಸಿಗ್ಲಿಲ್ಲ, ಮೇಕ್ ಯುವರ್ ಓನ್ ಟ್ರಿಕ್ಸ್. ಸೊ ನೀವು ನಿಮ್ಮದೇ ಆದಂತ ರೀತಿಯಲ್ಲಿ, ಅಂದ್ರೆ ಯಾವ ಟ್ರಿಕ್ಸ್ನು ಕೂಡ ಮೊದಲು ಯಾವ ಹುಟ್ಟಿ ತಾವೇ ಸೃಷ್ಟಿಯಾಗಿರುವುದಿಲ್ಲ, ಟ್ರಿಕ್ಗಳನ್ನ ಒಂದಿಲ್ಲ ಒಬ್ರು ಇದೇ ರೀತಿ ಕಂಡು ಹಿಡಿದು ಇನ್ನೊಬ್ರು ಹೇಳಿರ್ತಾರೆ. ಸೊ ಹಾಗೆ ನೀವೇ ಒಂದು ನಿಮಗೆ ನೆನ್ಪಿಡೋದಕ್ಕೆ ಅನುಕೂಲ ಆಗೋ ತರ ನೀವೇ ಒಂದು ನಿಮ್ ಟ್ರಿಕ್ ಮಾಡ್ಕೊಳ್ಳಿ. ಸೊ ಆತರ ಟ್ರಿಕ್ಗಳನ್ನ ಬಳಸಿ. ದೆನ್ ನೀವು ಯಾವಾಗ್ಲೂ ಕೂಡ ರೀಡಿಂಗ್ ಅನ್ನೋದು ಏನಾಗಿರ್ಲಿ, ಕಾಂಪ್ರಿಹೆನ್ಸಿವ್ ರೀಡಿಂಗ್ ಆಗಲಿ, ಸೊ ಸಮಗ್ರವಾಗಿ, ಯಾಕಂದ್ರೆ ಅನಾಲಿಟಿಕಲ್ ಕ್ವಶನ್ಸ್ ಅಪ್ಲೈ ಕ್ವಶನ್ಸ್ ಜಾಸ್ತಿ ಇರ್ತವೆ. ಇದು ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಅಂದ್ರೆ ಕೇವಲ ಇನ್ಫಾರ್ಮೇಶನ್ ಬೇಸ್ ಆಗಿರುವುದಿಲ್ಲ, ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಮಲ್ಟಿಪಲ್ ಕೆಲವರು ಓದ್ತಿರ್ತಾರೆ ಈ ಎಸ್ ಡಿ ಎಫ್ ಡಿ ವಿದ್ಯಾರ್ಥಿಗಳಿಗೆಲ್ಲ, ಈಗ ಪೋಸ್ಟ್ಗಳಿಗೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಅಲ್ಲಿ ಅಪ್ಲೈ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಈ ಮುಂಚೆ ಎಲ್ಲ ಆ ಕೆಲವು ಕ್ಯಾಂಡಿಡೇಟ್ಗಳು ಏನ್ ಮಾಡ್ತಿದ್ರು, ಆಬ್ಜೆಕ್ಟಿವ್ ಟೈಪ್ ಪುಸ್ತಕ ನನಗೆ ಓದೋದಕ್ಕೆ ಈಸಿ ಆಗತ್ತೆ ಅಂತ ಹೇಳಿ ಆ ಸಿಲೆಬಸ್ ಮೇಲಿರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ ಪುಸ್ತಕ ತಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆನ್ಸರ್ಸ್ ಓದೋದು ತಪ್ಪದು. ಸೊ ಯಾಕಂದ್ರೆ ಬರೀ ಇನ್ಫಾರ್ಮೇಶನ್ ಒಳ ಇನ್ಫಾರ್ಮೇಶನ್ ಅದನ್ನು ಬಿಡಿ ಬಿಡಿಯಾಗಿ ಕೊಡ್ತಾವೆ, ಹೀಗಾಗಿ ನಮ್ಗೆ ಇಡಿಯಾದ ಜ್ಞಾನ ಸಿಗೋದಿಲ್ಲ. ಅದರಿಂದ ಅದೇ ಪ್ರಶ್ನೆಯನ್ನ ಏನ್ ನಾವು ಓದಿರ್ತೀವಿ ಅದೇ ಪ್ರಶ್ನೆ ಕೇಳ್ತಾರ ಅಂತ ಏನ್ ಗ್ಯಾರಂಟಿ, ಕೇಳೋದು ಇಲ್ಲ. ಸೊ ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಹೋಗ್ತದೆ. ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಅಂತ ಅಂದ್ರೆ ಏನರ್ಥ, ಅದು ಅಪ್ಲಿಕೇಶನ್ ಲೆವೆಲ್ ಜಾಸ್ತಿ ಆಗಿದೆ. ಸೊ ಅಪ್ಲಿಕೇಶನ್ ಲೆವೆಲ್ಗೆ ನಾವು ಉತ್ತರಿಸ್ಬೇಕಂದ್ರೆ ನಮ್ಮ ಓದು ಹೇಗಿರ್ಬೇಕು ಅಂದ್ರೆ ಇಟ್ ಮಸ್ಟ್ ಬಿ ಕಾಂಪ್ರಿಹೆನ್ಸಿವ್, ಸಮಗ್ರವಾಗಿ ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡು ಓದ್ಬೇಕು. ಸೊ ಅದಕ್ಕೆ ಡೋಂಟ್ ಗೋ ಫಾರ್ ದ ಆಬ್ಜೆಕ್ಟಿವ್ ಟೈಪ್ ರೀಡಿಂಗ್. ದೆನ್ ಟೈಮ್ ಮ್ಯಾನೇಜ್ಮೆಂಟ್, ಸೊ ಇದು ಬಹಳ ಜನರದ ಸಮಸ್ಯೆ ಇರುತ್ತೆ, ಯಾವಾಗ ಓದ್ಬೇಕು, ಎಷ್ಟು ಕಾಲ ಓದ್ಬೇಕು. ಸೊ ಎರಡೂ ಕೂಡ ನಿಮಗೆ ಬಿಟ್ಟಿದ್ದು. ಸೊ ಕೆಲವರು ಹೇಳ್ತಾರೆ ರಾತ್ರಿ ಓದಿದ್ರೆ ಚೆನ್ನಾಗಿ, ಇನ್ ಕೆಲವರೆಲ್ಲ ತುಂಬಾ ಜನ ಹೇಳ್ತಾರೆ ಬೆಳಗ್ಗೆ ಓದ್ಬೇಕು, ಬ್ರಾಹ್ಮಿ ಮುಹೂರ್ತ ಮೈಂಡ್ ಫ್ರೆಶ್ ಇರುತ್ತೆ. ಎಸ್ ಹೌದು, ನಿಜ, ಬಹಳಷ್ಟು ಜನರ ವಿಷಯದಲ್ಲಿ ನಿಜ. ಬೆಳಗ್ಗೆ 4 ಗಂಟೆಗೆ ಓದಿದ್ರೆ ಎಲ್ಲ ಶಾಂತವಾಗಿರುತ್ತೆ, ತುಂಬಾ ತಲೆ ಹತ್ತುತ್ತೆ, ಹೌದು ಹೌದು. ಆದ್ರೆ ಕೆಲವರು ಆ ಟೈಮ್ನಲ್ಲಿ ಓದಕ್ಕಾಗ್ಲಿಕ್ಕಿಲ್ಲ,
ಈ ನಾನು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನನಗೆ ನೀವು ಸಂಜೆ 6 ಗಂಟೆಗೆ ತಟ್ಟಿ ಮಲಗಿಸಿದ್ರು ಬೆಳಗ್ಗೆ 4 ಗಂಟೆಗೆ ಓದಕ್ಕೆ ಆಗೋದಿಲ್ಲ, ನನಗೆ ನಿದ್ದೆ ಬರುತ್ತೆ. ಮತ್ತೆ ನನಗೆ ರಾತ್ರಿ ನೀವು 3 ಗಂಟೆವರೆಗೂ ಓದಂದ್ರು ಕೂಡ ನಾನು ಆರಾಮಾಗಿ ಓದ್ತೀನಿ. ಓದೋದಂದ್ರೆ ಹೇಗೆ ಹೇಳಿ, ಫ್ರೂಟ್ಫುಲ್ ರೀಡಿಂಗ್ ಅಂದ್ರೆ ಓದಿದ್ದು ನಮ್ಗೆ ಅರ್ಥ ಆಗ್ಬೇಕು, ಮನನ ಆಗ್ಬೇಕು, ಅದಕ್ಕೆ ಓದು ಅಂತೀವಿ. ಸುಮ್ಮನೆ ಓದೋದಂದ್ರೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಆ ತರಹ ನಿಮ್ಗೆ ಯಾವಾಗ ಓದಕ್ಕಾಗತ್ತೆ ದಟ್ ಇಸ್ ದ ಬೆಸ್ಟ್ ಟೈಮ್ ಫಾರ್, ಅದು ಬೆಳಗ್ಗೆ ಆಗಿರ್ಲಿ, ನಸ್ಕಿಜಾವ 4 ಗಂಟೆ ಆಗಿರ್ಲಿ, ಮಧ್ಯಾಹ್ನ 3 ಗಂಟೆ ಆಗಿರ್ಲಿ, ರಾತ್ರಿ 12 ಗಂಟೆ ಆಗಿರ್ಲಿ, ಯಾವಾಗ ನಿಮ್ಮ ಓದು ಫಲಪ್ರದವಾಗಿರುತ್ತೋ ದಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯುವರ್ ರೀಡಿಂಗ್. ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಏ ನಾನು ರಾತ್ರಿಗೂ ಅಷ್ಟೇ ಓದ್ತೀನಿ, ನಾನು ಬೆಳಗ್ಗೆ ಓದ್ಬೇಕು ಅಂತಾರೆ, ಬೆಳಗ್ಗೆ ಓದಿದ್ರೆ ಚೆನ್ನಾಗಿ ನೆನಪಿರುತ್ತೆ ಅಂತಾರೆ. ನಿಮ್ಗೆ ನೆನಪಿರುತ್ತಲ್ಲ, ಯಾವಾಗ ನೆನ್ಪು ಉಳಿಯುತ್ತೋ ಆ ಟೈಪಲ್ಲಿ ಓದಿ ಸಾಕು. ದೆನ್ ಹೌ ಲಾಂಗ್ ಟು ರೀಡ್, ಇದು ಕೂಡ ಅಷ್ಟೇ. ಕೆಲವರು ಏ ಅವರೆಲ್ಲ 12 ಗಂಟೆ ಕೂತ್ಕೊಂಡು ಓದ್ತಾರೆ, ಕಂಟಿನ್ಯೂಸ್ 8 ತಾಸು ಸ್ಟಡಿ ಮಾಡ್ತಾರೆ, ತೊಂದರೆ ಇಲ್ಲ, ಇಷ್ಟೇ ಮಾಡ್ಬೇಕು ಅಂತಲ್ಲ, ಮಾಡಿದ್ರೆ ತಪ್ಪಲ್ಲ, ಆದ್ರೆ ಅಷ್ಟು ಮಾಡ್ಲೇಬೇಕು ಅಂತಲ್ಲ. ಹೌದು, ನಮ್ಮ ಗ್ರಾಸ್ಪಿಂಗ್ ಬಿಟ್ಟಿತ್ತು. ಸೊ ನಾವು ಈಗ ನೀವೇನು ಡಿಸೆಂಬರ್ಗೆ ಎಕ್ಸಾಮ್ದು ಡೇಟ್ನ ಟಾರ್ಗೆಟ್ ಇಟ್ಕೊಂಡು ನಿಮ್ಮ ಸಿಲಬಸ್ನ ಡಿವೈಡ್ ಮಾಡಿಕೊಂಡು, ನಾನು ಆಲ್ರೆಡಿ ಹೇಳಿದೆ ಪ್ಲಾನ್, ಪ್ಲಾನ್ ಹೇಗಿರಬೇಕು ಅಂದರೆ ಪ್ರತಿಯೊಂದು ದಿನಕ್ಕೂ ಕೂಡ ಎಷ್ಟು ಓದಬೇಕು ಅನ್ನೋ ಒಂದು ಪರ್ಫೆಕ್ಟ್ ಪ್ಲಾನ್ ಇರಬೇಕು. ಸುಮ್ಮನೆ ನಾನು ಓದ್ತಾ ಹೋದೆ, ನಂದು ಡಿಸೆಂಬರ್ ಬಂದರೂ ಇನ್ನು ಹಾಫ್ ಸಿಲಬಸ್ ಮುಗ್ದಿಲ್ಲ ಅನ್ನೋದಲ್ಲ. ಸೊ ಈ 15 ದಿನ ಇಷ್ಟು ಸಿಲಬಸ್, ಈ 15 ದಿನ ಇಷ್ಟು ಇಷ್ಟು. ಸೊ ಡಿಸೆಂಬರ್ ಅಲ್ಲ, ನವೆಂಬರ್ ವೇಳೆಗೆ ಐ ಹ್ಯಾವ್ ಟು ಕಂಪ್ಲೀಟ್ ಮೈ ಸಿಲಬಸ್, ಸಿಲಬಸ್ ರಿಲೇಟೆಡ್ ಆಗಿ ಏನೋ ಎಲ್ಲ ಕಾಂಪ್ರಿಹೆನ್ಸಿವ್ ರೀಡಿಂಗ್ ಮುಗಿಬೇಕು, ನಂತರ ನಾನು ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಸೊ ರಿವಿಷನ್ ಕೂಡ ಯಾವ ಎಷ್ಟು ದಿನದಲ್ಲಿ ಯಾವ ವಿಷಯ ಎಲ್ಲದಕ್ಕೂ ಕೂಡ ನಿಮ್ಮ ಹತ್ರ ಪರ್ಫೆಕ್ಟ್ ಪ್ಲಾನಿಂಗ್ ಇರಬೇಕು. ಓಕೆ, ಸೊ ಒಂದು ದಿನಕ್ಕೆ ಎಷ್ಟು ಓದಬೇಕು ಅಂತ ನೀವೇನು ಪ್ಲಾನ್ ಮಾಡಿದ್ದೀರಲ್ಲ, ಆ ಓದು ಎಷ್ಟು ಸಮಯದಲ್ಲಿ ಆಗತ್ತೆ ನಮಗೆ, ನೀವೇನು ಇವತ್ತಿಗೆ ಇಷ್ಟು ಸಿಲಬಸ್ ಮುಗಿಸ್ಲೇಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅಷ್ಟು ಸಿಲಬಸ್ನ ಕೆಲವರು 2 ಗಂಟೆಯಲ್ಲಿ ಓದ್ಬೋದು, ಕೆಲವರು 4 ಗಂಟೆಯಲ್ಲಿ ಓದ್ಬೋದು, ಕೆಲವರು 8 ಗಂಟೆಯಲ್ಲಿ ಓದ್ಬೋದು. ಒಟ್ಟಿನಲ್ಲಿ ಅವತ್ತಿಗೆ ನಿಗದಿಪಡಿಸಿದಂಥ ಸಿಲಬಸ್ ಅನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಂಡಿದ್ದೀರಾ ಅನ್ನೋದು ಮುಖ್ಯನೇ ಹೊರತಾಗಿ ಅದು ನೀವು 2 ಗಂಟೆ ಓದಿದ್ದೀರಾ 8 ಗಂಟೆ ಓದಿದ್ದೀರಾ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಸೊ ದಿಸ್ ಕ್ವಶನ್ ಲೆಫ್ಟ್ಸ್ ಟು ಯು. ಸೊ ಎಷ್ಟು ಓದ್ತಿರೋ, ಎಷ್ಟು ಟೈಮ್ನಲ್ಲಿ ಓದ್ತಿರೋದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ರೀಡಿಂಗ್ ಮಸ್ಟ್ ಬಿ ಫ್ರೂಟ್ಫುಲ್. ದೆನ್ ಬ್ರೇಕ್, ಬ್ರೇಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಸೈಕಾಲಜಿಕಲಿ ನಾವು ಹೇಳ್ತೇವೆ, ಸೊ ಪ್ರತಿ 1/2 ಗಂಟೆಗೆ ಒಂದ್ಸರಿ ಆಕ್ಚುಲಿ ನಾವು ಬ್ರೇಕ್ ತೆಗೆದುಕೊಳ್ಬೇಕು. ನೋಡಿ, ಒಂದು ಏನೋ ವಿಷಯ ಓದ್ತಾ ಕೂತ್ಕೊಂಡಿರ್ತೀವಿ, 1/2 ಗಂಟೆ ಆದ ತಕ್ಷಣ ನಾವು ಓದೋದು ಬಿಡ್ಲಿಕ್ಕಿಲ್ಲ, ಬಟ್ ನಮ್ಮ ಗ್ರಾಸ್ಪಿಂಗ್ ವೇಗ ಏನಾಗಿರುತ್ತೆ, ಪ್ರಮಾಣ ಏನಾಗಿರುತ್ತೆ ನಮ್ಗೆ ಗೊತ್ತಿಲ್ಲದಂಗೆ ಕಡಿಮೆ ಆಗಿರುತ್ತೆ. ಅದಕ್ಕೆ ಆ ಸ್ಪೀಡ್ ಕಡಿಮೆ ಆಗ್ತಕ್ಕಂತಹ ಕಂಟಿನ್ಯೂಟಿ ಅನ್ನೋದು ಬೇಡ, ಬದಲಿಗೆ ಬ್ರೇಕ್ ತಗೊಳ್ಳಿ. ಟೀ ಕುಡಿತೀರಾ, 1/2 ಗಂಟೆಗೆ ಒಂದ್ಸರಿ ದಯವಿಟ್ಟು ಟೀ ಕುಡಿಬೇಡಿ. ಸೊ ಟೀ ಟೈಮ್ ಇದ್ದಾಗ ಟೀ ಕುಡೀರಿ, ಅಥವಾ ಪ್ರತಿ 1/2 ಗಂಟೆಗೆ ಒಂದು ತಗೊಳ್ಬೇಕಂತೇನಿಲ್ಲ ಕೆಲವರಿಗೆ, ಇನ್ ಕೆಲವರು 1 ಗಂಟೆ ಆದ್ರೂ ಕೂಡ ಒಳ್ಳೆ ಕಾನ್ಸಂಟ್ರೇಷನ್ ರೆಡಿ ಮಾಡುವ ಸಾಮರ್ಥ್ಯವನ್ನು ಪಡೆದಿರ್ತಾರೆ. ಅಗೇನ್ ದಟ್ ಈಸ್ ಲೆಫ್ಟ್ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಯಾವಾಗ ನಿಮ್ಮ ಓದಿನ ವೇಗ, ಕಾನ್ಸಂಟ್ರೇಷನ್ ಅಥವಾ ಗ್ರಾಸ್ಪಿಂಗ್ದು ಪ್ರಮಾಣ ಕಡಿಮೆ ಆಯ್ತು ಅನ್ಸತ್ತೋ, ಪ್ಲೀಸ್ ಅವಾಗ ಒಂದು ಬ್ರೇಕ್ ತಗೊಂಡ್ಬಿಡಿ. ಎದ್ದು ಸೊ ಹೊರಗಡೆ ಎಲ್ಲಾದರೂ ಒಂದು 5 ನಿಮಿಷ ಬ್ರೇಕ್ ಅಂದರೆ ಜಾಸ್ತಿ ಅಲ್ಲ. ಸೊ ಯಾಕಂದ್ರೆ ಟೈಮ್ ಭಾಳ ಪ್ರಿಷಿಯಸ್ ನಿಮಗೆ, 5 ನಿಮಿಷನೂ ಮ್ಯಾಕ್ಸಿಮಮ್ 10 ನಿಮಿಷ. ಸೊ ಬ್ರೇಕ್ ತಗೊಂಡು ಮಕ್ಕಳ ಜೊತೆಗೆ ಆಟ ಆಡಿ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅದು ಬಹಳ ಫ್ರೆಶ್ ಮಾಡುತ್ತೆ. ನಿಮ್ಮ ಯಾರು ಫೇವ್ರೇಟ್, ನಿಮ್ಮ ಅಜ್ಜಿ ಅಥವಾ ನಿಮ್ಮಮ್ಮ, ಯಾರು ಜೊತೆಗೆ ನೀವು ಟೈಮ್ ಕಳೆದ್ರೆ ಫುಲ್ಲಿ ಖುಷಿ ಅನ್ಸುತ್ತೋ ನಿಮಗೆ, ಅವ್ರ ಜೊತೆಗೆ ಹೋಗಿ ಮಾತಾಡಿ ಬನ್ನಿ, ಇಲ್ಲ ಒಂದು ಹಾಡು ಕೇಳಿ, ಇಲ್ಲ ನಿಮ್ಮ ಫೇವ್ರೇಟ್ ಟಿವಿ ಪ್ರೋಗ್ರಾಮ್ ಏನಾಗಲಿ, ಒಟ್ಟಿನಲ್ಲಿ 10 ನಿಮಿಷದಲ್ಲಿ ಮುಗಿಸಿರ್ಬೇಕು. ಒಟ್ಟು ನಿಮ್ಮ ಮೈಂಡ್ ಫ್ರೆಶ್ ಆಗಿರ್ಬೇಕು, ಮತ್ತೆ ನಿಮ್ಮನ್ನ ಮೊದಲಿನ ಗ್ರಾಸ್ಪಿಂಗ್ ವೇಗವನ್ನು ತಂದು ಕೊಟ್ಟಿರ್ಬೇಕು. ಸೊ ಪ್ಲೀಸ್ ಬ್ರೇಕ್ನ ತೆಗೆದುಕೊಂಡು ಓದಿ. ದೆನ್ ರಿವಿಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಮತ್ತೆ ರಿವಿಷನ್ ಯಾವುದನ್ನು ಮಾಡ್ಬೇಕಂದ್ರೆ ನಾಟ್ ಹೋಲ್ ಬುಕ್, ಇಡೀ ಏನು ತಂದಿದ್ದೀನಿ ಎಲ್ಲ ಪುಸ್ತಕನೂ ಮತ್ತೆ ರಿವಿಷನ್ ಅನ್ನೋದು ದಯವಿಟ್ಟು ಬೇಡ. ಇಡೀ ಪುಸ್ತಕವನ್ನು ಓದೋದು ನನ್ನ ಪ್ರಕಾರ ತಾವೆಲ್ಲ ಒಂದೇ ಸರಿ. ಪ್ಲೀಸ್ ಕಾಂಪ್ರಿಹೆನ್ಸಿವ್ ರೀಡಿಂಗ್ ಅನ್ನೋದು ಒಂದ್ ಸರಿ ಇರಲಿ, ಎರಡನೇ ಸರಿಗೆ ಕೇವಲ ಕೀವರ್ಡ್ಸ್. ಸೊ ಈ ಕೀವರ್ಡ್ಗಳನ್ನ ಪ್ರತಿ ವಾರ, ಏನು ನಾವು ಒಂದು ವಾರದಲ್ಲಿ ಓದಿಟ್ಟಿದ್ದೀನೋ ಸಿಲೆಬಸ್ನ, ಆ ವೀಕೆಂಡ್ಗೆ ನೀವು ರಿವಿಷನ್ ಮಾಡಬೇಕು. ಓಕೆ, ಸೊ ಅದು ನಾನು ಬರ್ಕೊಂಡಿರೋ ನೋಟ್ಸ್ ಆಗಿರ್ಬೋದು ಅಥವಾ ಅಂಡರ್ಲೈನ್ ಮಾಡಿರೋದಾಗಿರ್ಬೋದು, ಆ ವಾರ ಮಾಡಿ. ನೆಕ್ಸ್ಟ್ ಮುಂದಿನ ವಾರ, ಸೊ ಹಿಂದಿನ ವಾರ ಓದಿದ್ದನ್ನ ಮಾಡಿ. ಸೊ ಈ ವಾರ ಒಂದ್ಸರಿ ಆಲ್ರೆಡಿ ರಿವಿಷನ್ ಮಾಡಿದ್ದಿರತ್ತಲ್ಲ, ಅದನ್ನ ಬೇಕಿದ್ರೆ 15 ದಿನ ಬಿಟ್ಟು ಮಾಡ್ಬೋದು. ಬಟ್ ಅದು ನಿಮಗೆ ಬಿಟ್ಟಿದ್ದು. ಸೊ ಎಲ್ಲಿವರೆಗೂ ಏ ನಾನು ಈ ವಿಷಯ ಓದಿದ್ದು ಚೆನ್ನಾಗಿ ನೆನಪಿದೆ ಅನ್ಸುತ್ತೋ ಅಲ್ಲಿವರೆಗೂ ಕೂಡ ನೀವು ಪದೇ ಪದೇ ರಿವಿಷನ್ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಕಲಿಕೆ ದೃಢೀಕರಣ ಆಗ್ತಾನೆ ಇರಬೇಕು. ಯಾಕಂದ್ರೆ
ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥ ಒಂದು ಎಕ್ಸಾಮ್ನ ಫೇಸ್ ಮಾಡಕ್ಕೆ ಹೋಗ್ತಿದ್ದೀರಾ ನೀವು, ನಾವು ಅಂಕಗಳನ್ನು ಪಡೆದುಕೊಳ್ಳೋ ಬದಲಿಗೆ ಕಳ್ಕೊಳ್ಳೋ ಹಾಗಾಗಬಾರ್ದು ದಯವಿಟ್ಟು. ಅದಕ್ಕೆ ಕಲಿಕೆ ಆದಷ್ಟು ಹೇಗಿರಬೇಕು ಅಂದರೆ ಗಟ್ಟಿಯಾಗಿರಬೇಕು. ನಮಗೆ ನೋಡಿದ ತಕ್ಷಣ ಇಸ್ ಇದೇ ರೈಟ್ ಆಪ್ಷನ್, ಅದರಲ್ಲಿ ಡೌಟೇ ಇಲ್ಲ ಅನ್ನೋ ಹಾಗೆ ನೀವು ರೆಡಿ ಆಗಬೇಕು. ಸೊ ಅದಾಗಬೇಕು ಅಂದರೆ ಸೊ ನಿಮ್ಮದು ಪದೇ 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 ಏನಾಗಬೇಕು, ರಿವಿಷನ್ ಆಗಬೇಕು. ದಟ್ ಆ ರಿವಿಷನ್ ಯಾವುದು ಅಂದರೆ ಕೀವರ್ಡ್ಸ್ ಆ್ಯಂಡ್ ಯುವರ್ ನೋಟ್ಸ್, ಯುವರ್ ಓನ್ ರಿಟರ್ನ್ ನೋಟ್ಸ್ ಏನಿರುತ್ತಲ್ಲ ಅದನ್ನು ಮಾತ್ರ ಪ್ರತಿ ಸರಿ ರಿವಿಷನ್ ಮಾಡ್ತಾ ಇರಿ. ಸೊ ರಿವಿಷನ್ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ನಿಮ್ಮ ಕಾನ್ಫಿಡೆನ್ಸು ಹೆಚ್ಚಾಗತ್ತೆ. ದೆನ್ ಸೊ ಅದನ್ನು ದೃಢೀಕರಣ ಮಾಡ್ಕೊಳ್ಳೋಕೆ ಅಥವಾ ಏನು ಎಕ್ಸಾಮ್ದು ಟೈಮ್ ಮೇಂಟೈನ್ ಮಾಡೋದಕ್ಕೆ ಎಕ್ಸಾಮಲ್ಲಿ ನಿಗದಿತ ಟೈಮ್ನ ಕೊಟ್ಟಿರ್ತಾರೆ ನಿಮಗೆಲ್ಲ ಗೊತ್ತು. ಸೊ ಆ ನಿಗದಿತ ಟೈಮ್ನಲ್ಲಿ ಅವುಗಳನ್ನೆಲ್ಲ ಅಟೆಂಡ್ ಮಾಡಬೇಕು ಅಂದರೆ ಆಗಾಗ ನೀವು ಅಣುಕು ಪರೀಕ್ಷೆಗಳನ್ನು ಮಾಡ್ತಾ ಇರಬೇಕು. ಅಣುಕು ಪರೀಕ್ಷೆಯಿಂದ ಒಂದು ಟೈಮ್ ಮೇಂಟೈನ್ಸ್ ತಿಳ್ಕೊಳ್ತೀರಾ. ಇನ್ನೊಂದು ವಿಷಯ, ಸೊ ಈಗ ಓದಿರೋ ವಿಷಯದ ಮೇಲೆ ಯಾವುದಾದ್ರೂ ಒಂದು ಟೆಸ್ಟ್ ಸೀರೀಸ್ ಸಾಕಷ್ಟು ಸಿಗ್ತವೆ, ಈಗ ಆನ್ಲೈನಲ್ಲಿ ಸಾಕಷ್ಟು ಟೆಸ್ಟ್ ಸೀರೀಸ್ಗಳು ಸಿಗ್ತವೆ ಅಥವಾ ಕ್ವಶನ್ ಬ್ಯಾಂಕ್ಗಳು ಸಿಗ್ತವೆ. ತಗೊಂಡು ಬಂದು ಎಕ್ಸಾಮ್ ಟೈಮ್ ಇಟ್ಕೊಂಡು ಯಾವಾಗಲೂ ಪ್ರಾಕ್ಟಿಸ್ ಟೆಸ್ಟ್ ಆನ್ಲೈನ್ ಟೆಸ್ಟ್ಗಾದ್ರೆ ಆಲ್ರೆಡಿ ಟೈಮ್ ಅವರೇ ಫಿಕ್ಸ್ ಮಾಡಿರ್ತಾರೆ ಆಲ್ಮೋಸ್ಟ್ ಆಲ್. ಒಂದು ವೇಳೆ ನಿಮ್ಗೆ ಕ್ವಶನ್ ಬ್ಯಾಂಕ್ ಸಿಕ್ಕರೆ ಅದಕ್ಕೂ ಕೂಡ ಟೈಮ್ ಹಚ್ಕೊಂಡು ನೀವು ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಸಾಲ್ವ್ ಮಾಡಿದಾಗ ಎಸ್ ನಂತರ ಮುಗಿದ ತಕ್ಷಣ ನಿಮ್ಮ ಟೆಸ್ಟ್ ಸೀರೀಸ್ ಮುಗಿದ ತಕ್ಷಣ ಸೊ ಸರಿ ಉತ್ತರ ಯಾವುದು, ತಪ್ಪು ಯಾವುದು, ತಪ್ಪು ಯಾಕಾಗಿದೆ, ಯಾಕಾಯಿತು, ನಾನು ಇದನ್ನು ಯಾವ ರೀತಿ ತಪ್ಪು ರಾಂಗ್ ಆಪ್ಷನ್ ಆಗಿ ಯಾಕೆ ಚೂಸ್ ಮಾಡಿದೆ, ಅದು ಗೊತ್ತಿರಲಿಲ್ವಾ ಅಥವಾ ಕನ್ಫ್ಯೂಸ್ ಮಾಡ್ಕೊಂಡ, ಕನ್ಫ್ಯೂಸ್ ಮಾಡ್ಕೊಂಡ್ರೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡೆ. ಸೊ ಇದೆಲ್ಲವನ್ನು ವಿಶ್ಲೇಷಣೆ ಮಾಡಿ ಅವಾಗ ತಪ್ಪಾಗಿದ್ದ ಎಲ್ಲ ಉತ್ತರಗಳಿಗೂ ಕೂಡ, ತಪ್ಪಾದ ಎಲ್ಲ ಉತ್ತರಗಳು ಕೂಡ ನಿಮ್ಗೆ ದೃಢೀಕರಣ ಆಗ್ತವೆ. ನೆಕ್ಸ್ಟ್ ಟೈಮ್ ಆ ಪ್ರಶ್ನೆಗಳ ಮೇಲೆ ಡೆಫಿನೆಟ್ಲಿ ನೀವು ತಪ್ಪು ಮಾಡಲ್ಲ. ಓಕೆ, ಸೊ ಇದು ಒಂದು. ನೆಕ್ಸ್ಟ್, ಸೊ ನಾ ಈಗೆಲ್ಲ ಏನೆಲ್ಲ ಹೇಳಿದೆ ಬಟ್ ನಾನೇ ಅಂತಿಮ ಅಥವಾ ನಾನೇ ಜಾಣೆ ಅಥವಾ ನಾನೇ ಎಕ್ಸ್ಪರ್ಟ್ ಖಂಡಿತ ಅಲ್ಲ. ಸೊ ನನ್ನಂತೂ ತುಂಬಾ ಜನ ಹೇಳ್ತಾರೆ ನಿಮ್ಗೆ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು, ಅದು ಸ್ಮಾರ್ಟ್ ಮೆಥಡ್, ಇದು ಶಾರ್ಟ್ ಮೆಥಡ್, ಏನೆಲ್ಲ ಹೇಳ್ತಾರೆ. ಸೊ ಎಲ್ಲವನ್ನ ಕೇಳಿ ತಪ್ಪಲ್ಲ, ಬಟ್ ಯು ಹ್ಯಾವ್ ಯುವರ್ ಓನ್ ಸ್ಟ್ರಾಟಜಿ. ಸೊ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತ ಒಂದು ವೇ ಇರತ್ತೆ, ಅದು ಅವ್ರಿಗೆ ವರ್ಕೌಟ್ ಆಗ್ತಿರತ್ತೆ. ನಿಮಗೆ ವರ್ಕೌಟ್ ಆಗ್ತಕ್ಕಂಥ ನಿಮ್ಮ ನಾಲೆಡ್ಜು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು, ನಿಮ್ಮ ಗ್ರಾಸ್ಪಿಂಗ್ ಲೆವೆಲ್ಲು, ಅವುಗಳನ್ನು ಆಧಾರವಾಗಿ ನಿಮ್ಗೆ ಸಿಗ್ತಕ್ಕಂಥ ಸಮಯ, ನಿಮ್ಮ ಓದಿನ ಮಟ್ಟ, ಅವೆಲ್ಲವುಗಳನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮದೇ ಆದಂಥ ಸ್ಟ್ರಾಟಜಿನ ಬಳಸಿ. ಅವ್ರು ಹೇಳ್ತಾರೆ ಅಂತ ಅದು ಮಾಡೋದು, ಇನ್ನೊಂದು 15 ದಿನ ಬಿಟ್ಟು ಇನ್ನೊಬ್ರು ಹೇಳಿದ್ರು ಅಂತ ಅದನ್ನು ಮಾಡೋದು ದಯವಿಟ್ಟು ಬೇಡಿ. ಹ್ಯಾವ್ ಯುವರ್ ಓನ್ ಸ್ಟ್ರಾಟಜಿ. ಓಕೆ, ದೆನ್ ಹೆಲ್ತ್ ಬಗ್ಗೆ ದಯವಿಟ್ಟು ಕಾಳಜಿ ತಗೊಳ್ಳಿ. ಯಾಕಂದ್ರೆ ಏಯ್ ಮೂರೇ ತಿಂಗಳಿದೆ, ಎರಡೇ ತಿಂಗಳಿದೆ, ರಾತ್ರಿ ಎಲ್ಲ ಕುತ್ಕೊಂಡು ಓದ್ಬೇಕು ಅಂತ ನಿದ್ದೆಗೆಟ್ಟು ಓದೋದು, ಎಸಿಡಿಟ್ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ದಯವಿಟ್ಟು ವಿಶೇಷವಾಗಿ ನಾವೆಲ್ಲ ಈಗ ಕೋವಿಡ್ ಸಿಚುಯೇಷನ್ ಅಲ್ಲಿ ಇದೀವಿ, ಸೊ ಇನ್ನೂ ಕೂಡ ನಾವು ಅಷ್ಟು ಸೇಫ್ ಆಗಿಲ್ಲ. ದಯವಿಟ್ಟು ಹೆಲ್ತ್ ಬಗ್ಗೆ ಕೇರ್ ತಗೊಂಡು ನಿಮ್ಮ ಅಧ್ಯಯನವನ್ನ ಮಾಡಿ. ಹೆಲ್ತ್ ಕೆಡಿಸ್ಕೊಳ್ತಕ್ಕಂಥ ಯಾವುದೇ ಸ್ಟಡಿ ಟೆಕ್ನಿಕ್ಸ್ ನ ಬಳಸ್ಕೋಬೇಡಿ. ಸೊ ಅದು ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಬರೀ ಫಿಸಿಕಲ್ ಹೆಲ್ತ್ ಅಲ್ಲ, ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಸೊ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಮೆಥಡ್ಗಳನ್ನು ಬಳಸಿ ನೀವು ಸ್ಟಡಿನ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಮುಂದಿನ ದಿನಗಳಲ್ಲಿ ನಾನು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇವೆಂಟ್ಸ್ ಮೇಲೆ ವಿಡಿಯೋಗಳನ್ನ ಮಾಡ್ಬೇಕನ್ಕೊಂಡಿದ್ದೀನಿ. ಅದರಲ್ಲಿ ಕೆಲವು ಟಾಪಿಕ್ಗಳು ಕರೆಂಟ್ ಇವೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾವು ಆ ವಿಷಯಗಳ ಮೇಲೆ ನಾವು ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪರೇಷನ್. ಪ್ಲೀಸ್, ಉತ್ತಮ ರೀತಿಯಿಂದ ನೀವೆಲ್ಲ ಪರೀಕ್ಷಾ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಥ್ಯಾಂಕ್ ಯು.